ಥ್ಯಾಂಕ್ ಯು ನವಿತಾ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ದಕ್ಷಿಣ ಭಾರತದ 131 ಸ್ಥಾನಗಳ ವಿಚಾರಗಳಿಗೆ ಬಂದಾಗ ಇಲ್ಲಿ ಒನ್ಸ್ ಅಗೇನ್ ಇಂಡಿಯಾ ಬ್ಲಾಕ್ ಲೀಡಿಂಗ್ ಅಲ್ಲಿದೆ. ಇಂಡಿಯಾ ಬ್ಲಾಕ್ ಹೆಚ್ಚು ಸ್ಥಾನಗಳನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಎನ್ ಡಿ ಎ ಕಿನ್ನಡೆಯನ್ನು ಅನುಭವಿಸುತ್ತೆ ಈ ದಕ್ಷಿಣ ಭಾರತದ ವಿಚಾರಕ್ಕೆ ಬಂದಾಗ. ಆದರೆ ಎನ್ ಡಿ ಎ ಉತ್ತರ ಭಾರತದ ಭಾಗದಲ್ಲಿ ಯಾವ ಸ್ವರೂಪದಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ಕೂಡ ನಿಮಗೆ ಮುಂದಿನ ಹಂತದಲ್ಲಿ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರವಿಚಂದ್ರ ಅವರೇ, ತಾವೇನು ಹೇಳ್ತೀರಿ, ಕರ್ನಾಟಕದ ರಿಸಲ್ಟ್ ಇರ್ಬೋದು ಅಥವಾ ದಕ್ಷಿಣ ಭಾರತದ ಒಟ್ಟು ಟ್ರೆಂಡಿಂಗ್ ಅನ್ನು ನೋಡಿದಾಗ? ಟ್ರೆಂಡಿಂಗ್ ನೋಡಿದ್ರೆ ಇದುವರೆಗೂ 131 ರೋಡ್ ನೀವೇನು ಕೊಟ್ಟಿದ್ದೀರಿ, ಇದರಲ್ಲಿ ಸಾಕಷ್ಟು ಕರೆಕ್ಷನ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ತೆಲಂಗಾಣದಲ್ಲಿ ಇನ್ನೂ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇಂಡಿಯಾ ಅಲೈನ್ಸ್ದು. ಮತ್ತು ತಮಿಳ್ನಾಡು ಹೇಳಿದ್ರಿ, ತಮಿಳ್ನಾಡಲ್ಲೂ ಕೂಡ ಸಾಕಷ್ಟು ಕರೆಕ್ಷನ್ಸ್ ಆಗುತ್ತೆ. ಅಂದರೆ 1-3 ಇವ್ರಿಗೆ ಕೊಟ್ಟಿದ್ದೀರಿ, ಅಷ್ಟು ಬರೋದಿಲ್ಲ, 1 ಅಥವಾ 2 ಅದು ಸಾಕು, ಪ್ರಯತ್ನ ಮಾಡಬೇಕು. ಆಮೇಲೆ ಆಂಧ್ರ ಪ್ರದೇಶ ಅಫ್ಕೋರ್ಸ್ ಇದೆ, ಅವರು ಒಂದು ಈ ಸರಿ ಮೈತ್ರಿ ಏನು ಮಾಡ್ಕೊಂಡಿದ್ದಾರೆ ಲೋಕಲ್ ಲೀಡರ್ಶಿಪ್ಪಲ್ಲಿ, ಅದಕ್ಕೊಂದು ರೀತಿಯಲ್ಲಿ ಸಪೋರ್ಟ್ ಇದೆ. ಬಟ್ ತೆಲಂಗಾಣ ನನಗೆಲ್ಲ ಒಂದು ಸ್ವಲ್ಪ ಸರ್ಪ್ರೈಸ್ ಇದೆ. ಅಷ್ಟು ಆಗೋದಿಲ್ಲ, 7-10 ನೀವು ಹೇಳ್ತಾ ಇದ್ರಿ, ಆ್ಯಂಡ್ 5-8 ಇಂಡಿಯಾ ಅಲೈನ್ಸ್ ಹೇಳ್ತಾ ಇದ್ರಿ, ಅಷ್ಟು ಆಗೋದಿಲ್ಲ. ಇನ್ನು ಕಡಿಮೆ ಆಗಬಹುದು ಬಿ ಜೆ ಪಿ ಅಥವಾ ಎನ್ ಡಿ ಎ ವಿಚಾರದಲ್ಲಿ. ಆ್ಯಂಡ್ ಇಂಡಿಯಾ ಒಕ್ಕಟ್ಟದು ಇನ್ನೂ ಅದರಲ್ಲಿ ತೆಲಂಗಾಣದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ಒಂದು. ಕರ್ನಾಟಕದ ಬಗ್ಗೆ, ಕರ್ನಾಟಕದ ಅದೇ ನಾನು ಮರೆತೆ, ಅದು ಕರ್ನಾಟಕದಲ್ಲೂ ಕೂಡ ನಾವು 15-18 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇಂಡಿಯಾ ಅಲೈನ್ಸ್. ಅದು ಅಫ್ಕೋರ್ಸ್ ಕಾಂಗ್ರೆಸ್ ಒಂದೇ ಅದರಲ್ಲಿ ಕಂಟೆಸ್ಟ್ ಮಾಡಿದ್ರು ಕೂಡ ನಾವು ಅದರಲ್ಲಿ ಕ್ಯಾಂಪೇನಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಕಾರಣ ನಾನು ತುಂಬ ಸ್ಪಷ್ಟವಾಗಿ ಹೇಳಬಲ್ಲೆ. ನಾನು ಉತ್ತರ ಕರ್ನಾಟಕ ಸಾಕಷ್ಟು ಭಾಗಗಳನ್ನ ನಾನು ಕ್ಯಾಂಪೇನಿಂಗಲ್ಲಿ ಓಡಾಡದ ಕಾರಣದಲ್ಲಿ 15-18 ಸ್ಥಾನಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಲೋಕಲ್ಲಾಗಿ ಕಾಂಗ್ರೆಸ್ ಏನು ಆಗತಾನೆ ಅಧಿಕಾರಕ್ಕೆ ಬಂದು ಅವರ ಒಂದು ಅರ್ಜೆನ್ಸಿ ಇತ್ತು. ನಾನು ಜನರಿಗೆ ಎಲೆಕ್ಷನ್ಗೆ ಹೋಗೋ ಕಾರಣ ಗ್ಯಾರಂಟಿಗಳನ್ನ ನಾನು ಜಲ್ದಿ ತಲುಪಿಸ್ಬೇಕು ಅನ್ನೋ ಒಂದು ಹಾತರದಲ್ಲಿ ಪ್ರಾಯಶಃ ಎಲ್ಲೋ ಒಂದು ಕಡೆ ಕನ್ವಿನ್ಸ್ ಆಗಿಲ್ಲ ಆ ಒಂದು ಗ್ಯಾರಂಟೀಸ್ಗಳು ಜನರಿಗೆ ತಲುಪಿ ಅನ್ನೋದು ಒಂದು ಭಾವನೆ. ಹಾಗಾಗಿ 18 ಮ್ಯಾಕ್ಸಿಮಮ್ 18 ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಇದರಲ್ಲಿ ಒಂದು ವಿಚಾರ ಇದು ನೋಡಿ, ಒಂದು ಉತ್ತರ ಭಾರತದ್ದು ಮತ್ತು ದಕ್ಷಿಣ ಭಾರತದ್ದು ಒಂದು ಟ್ರೆಂಡ್ ಏನು ಅಂತ ಹೇಳಿದ್ರೆ, ಉತ್ತರ ಭಾರತದಲ್ಲಿ ಆಗುವಂಥ ಚೇಂಜಸ್ಸು ಇಮಿಡಿಯೇಟ್ ಆಗಿ ದಕ್ಷಿಣ ಭಾರತಕ್ಕೆ ಮುಟ್ಟೋದಿಲ್ಲ. ಅದು ಅಲ್ಲಿ ಸರ್ಕಾರ ಬದಲಾವಣೆ ಆದರೂ ಕೂಡ ಅಲ್ಲಿ ಸರ್ಕಾರ ಅಲ್ಲಿ ಅದು ಒಂದು ಆ್ಯಂಟಿ ಇನ್ಕಮ್ಲೆಸಿ ಕರ್ನಾಟಕಕ್ಕೆ ಅಂದರೆ ದಕ್ಷಿಣ ರಾಜ್ಯಗಳಿಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ, ಇಟ್ ವಿಲ್ ಟೇಕ್ ಟೈಮ್. ಅಲ್ಲಿ ಯಾವುದೇ ರೀತಿ ರೆವಲ್ಯೂಷನ್ಸ್ ತಗೊಳ್ಳಿ, ಆ ರೆವಲ್ಯೂಷನ್ಸ್ ಕರ್ನಾಟಕಕ್ಕೆ ಇದು ದಕ್ಷಿಣ ಭಾರತಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ಟೈಮ್. ಸೊ ಅದೇ ರೀತಿಯಲ್ಲಿ ಆ್ಯಂಟಿ ಇನ್ಕಮ್ಲೆನ್ಸಿ ಇವತ್ತೇನು ಮೋದಿ ಸರ್ಕಾರದ ವಿರುದ್ಧ ಇದೆ, ಅದು ಇಲ್ಲಿ ತಲುಪಬೇಕು ಅನ್ನೋದಾದರೆ ಅದಿನ್ನೂ ಅಷ್ಟು ಪಟ್ಟದಲ್ಲಿ ಇಲ್ಲಿ ತಲುಪಿಲ್ಲ ಅನ್ನೋದು ಒಂದು ವಿಚಾರ. ಓಕೆ, ಹಾಗಾಗಿ ಇಲ್ಲಿ ಲೋಕಲ್ ಲೀಡರ್ಶಿಪ್ ಮೇಲೇ ಸಾಕಷ್ಟು ಇವರು ಕೇಂದ್ರದವರು ಡಿಪೆಂಡ್ ಆಗಿದ್ದ ಕಾರಣ, ಅಂದರೆ ಮೋದಿ ಅವರು ಡಿಪೆಂಡ್ ಆಗಿದ್ದ ಕಾರಣ ಇಲ್ಲಿ ಎಲ್ಲೋ ಒಂದು ಕಡೆ, ಆಮೇಲೆ ಆಗಲೇ ಪತ್ರಕರ್ತರು ಹೇಳಿದ ರೀತಿಯಲ್ಲಿ ಸಾಕಷ್ಟು ಜನ ಕ್ಯಾಂಡಿಡೇಟ್ಸ್ಗಳನ್ನ ಬದಲಾವಣೆ ಮಾಡಿದರೆ. ಯಾಕೆ ಬದಲಾವಣೆ ಮಾಡಿದರೆ? ಆ್ಯಂಟಿ ಇನ್ಕಮ್ರೆನ್ಸಿ ಆ ಕ್ಯಾಂಡಿಡೇಟ್ ವಿರುದ್ಧ ಇತ್ತು, ಬಟ್ ಮೋದಿಯವರನ್ನ ತಗೊಂಬಂದಾಗ ಆ ಆ್ಯಂಟಿ ಇನ್ಕಮ್ರೆನ್ಸಿ ಎಲ್ಲೋ ಒಂದು ಕಡೆ ಒಂದು ಚೂರು ಡೈಲ್ಯೂಟ್ ಆಗುತ್ತೆ ಅಂತ ಕಾರಣಕ್ಕೆ 10 ಸ್ಥಾನಗಳನ್ನ ನಾವು ಕರ್ನಾಟಕದಲ್ಲಿ ಕೊಡಬೇಕಾಗುತ್ತೆ. ಖಂಡಿತ ರವಿಚಂದ್ರ ಅವರೇ, ಈಗ ದಕ್ಷಿಣ ಭಾರತದ ರಿಸಲ್ಟ್ ಅನ್ನು ನಿಮಗೆ ಹೇಳ್ತಾ ಇದ್ವಿ, ಹಾಗೆಯೇ ಉತ್ತರ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳದಕ್ಕೆ ಸಂಬಂಧಪಟ್ಟಂತೆ ಮೊದಲ 3 ಹಂತಗಳ ಏನು ಮತದಾನ ಅಲ್ಲಿ ಆಯಿತು, ಮೊದಲ 3 ಹಂತಗಳ ಮತದಾನದ ಸಂದರ್ಭದಲ್ಲಿ ಅಲ್ಲಿಂದ ವ್ಯಕ್ತವಾಗಿದ್ದಂತಹ ಅಭಿಪ್ರಾಯ ಏನಿತ್ತು? ಒಟ್ಟು ಅಲ್ಲಿ 7 ಹಂತಗಳಲ್ಲಿ ಮತದಾನ ನಡೆದಿದೆ. ನಾ ಈಗ ಹೇಳ್ತಾ ಇರೋದು ಮೊದಲ 3 ಹಂತಗಳ ಮತದಾನಕ್ಕೆ ಸಂಬಂಧಪಟ್ಟಂತೆ, ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳಕ್ಕೆ, ಅಂದರೆ ಆ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಅಭಿಪ್ರಾಯದ ಆಧಾರದ ಮೇಲೆ ಹೇಳ್ತಾ ಇರುವಂಥದ್ದು. ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತಹ 3 ಹಂತಗಳ ಮತದಾನದ ಸಂದರ್ಭದಲ್ಲಿ ಆಗಿರುವಂತಹ ರಿಸಲ್ಟ್ ಯಾವ ಸ್ವರೂಪದಲ್ಲಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಎನ್ ಡಿ ಎ 22-25 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮೊದಲ 3 ಹಂತದ ಚುನಾವಣೆಗಳು 26 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಎನ್ ಡಿ ಎ ಉತ್ತರ ಪ್ರದೇಶದಲ್ಲಿ ನ್ಯೂಸ್ 18 ನಡೆಸಿರುವಂತಹ ಈ ಒಂದು ಸರ್ವೆಯ ಪ್ರಕಾರವಾಗಿ ಎನ್ ಡಿ ಎ 22-25, ಇಂಡಿಯಾ 3-6 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಉತ್ತರ ಪ್ರದೇಶದ ಮೊದಲ ಹಂತದ ಮತದಾನದ ಮೊದಲ 3 ಹಂತಗಳ ಮತದಾನಕ್ಕೆ ಸಂಬಂಧಪಟ್ಟಂತೆ, ಇನ್ನು ಬಿಹಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ, ಬಿಹಾರದಲ್ಲಿ ಇರುವಂತಹ ಮೊದಲ 3 ಹಂತಗಳಲ್ಲಿ ಬರುವಂತಹ ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳಲ್ಲಿ 10-13 ಕ್ಷೇತ್ರಗಳಲ್ಲಿ ಎನ್ ಡಿ ಎ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂಥದ್ದು ಇದೆ. ಹಾಗೆಯೇ ಇಂಡಿಯಾ ಕೂಡ ಇಲ್ಲಿ ತನ್ನ ಖಾತೆಯನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳು ಇದ್ದಾವೆ ಅಂತೇಳಿ. ಯಾಕಂದರೆ ಕಳೆದ ಬಾರಿ ಕೇವಲ ಒಂದೇ ಒಂದು ಸೀಟನ್ನು ಮಾತ್ರ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದಂಥದ್ದು ಆರ್ ಜೆ ಡಿಗೆ 39 ಪೈಕಿ. ಆದರೆ ಈ ಬಾರಿ 3-6 ಸೀಟ್ಗಳು ಇಂಡಿಯಾ ಕೂಟಕ್ಕೆ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇದು ಬಿಹಾರದ ಮೊದಲ 3 ಹಂತದ 14 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿರುವಂಥದ್ದು. ಹಾಗೆಯೇ
ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ಈ ಒಂದು ಮೆಗಾ ಎಕ್ಸಿಟ್ ಪೋಲ್ನ ಪ್ರಕಾರವಾಗಿ ಪಶ್ಚಿಮ ಬಂಗಾಳದಲ್ಲಿ ನ್ಯೂಸ್ 18 ನಡೆಸಿರುವಂತಹ ಮೊದಲ ಮೂರು ಹಂತದ 10 ಲೋಕಸಭಾ ಕ್ಷೇತ್ರಗಳಲ್ಲಿ NDA 6-9 ಸ್ಥಾನಗಳನ್ನು ಗಳಿಸ್ಕೊಳ್ಬಹುದು, 6-9 ಸ್ಥಾನಗಳನ್ನು NDA ಗಳಿಸಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಮೊದಲ ಮೂರು ಹಂತದ 10 ಕ್ಷೇತ್ರಗಳಲ್ಲಿ 3-6 ಸ್ಥಾನಗಳನ್ನು ಮಾತ್ರನೇ ಇತರರು, ಅಂದರೆ ಅದರಲ್ಲಿ TMC ಬರುತ್ತೆ, TMC 3-6 ಸ್ಥಾನಗಳನ್ನು ಗಳಿಕೆ ಮಾಡಿಕೊಳ್ಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇದು ಸದ್ಯ ಮೊದಲ ಮೂರು ಹಂತದ ಮತದಾನ ನಡೆದಿರುವಂತಹ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ರಿಸಲ್ಟ್ ನಾವು ತೋರಿಸ್ತಾ ಇರುವಂಥದ್ದು. ಉತ್ತರ ಪ್ರದೇಶ ಇರಬಹುದು, ಹಾಗೆಯೇ ಬಿಹಾರ ಇರಬಹುದು ಮತ್ತು ಪಶ್ಚಿಮ ಬಂಗಾಳ, ಈ ಮೂರು ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಮೊದಲ ಮೂರು ಹಂತದ ಮತದಾನಕ್ಕೆ ಸಂಬಂಧಪಟ್ಟಂತಹ ಮತಗಟ್ಟೆ ಸಮೀಕ್ಷೆಯನ್ನು ನಾವು ನಿಮಗಿಲ್ಲಿ ತೋರಿಸ್ತಾ ಇರುವಂಥದ್ದು. ಅಶೋಕಗೌಡ್ರೆ, ಎಕ್ಸಿಟ್ ಪೋಲ್ಗಳ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದಲ್ಲ. ನೀವು ಲಾಸ್ಟ್ ಟೈಮು ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿ ಕೊಟ್ಟಂತಹ ಅನೇಕ ಚಾನಲ್ಸ್ ಇತ್ತು. ಕೆಲವರು 133 ಕೊಟ್ಟಿದ್ರು, ಕೆಲವರು 135 ಕೊಟ್ಟಿದ್ರು, ಕೆಲವರು 120 ಕೊಟ್ಟಿದ್ರು, ಸಿಂಪಲ್ ಮೆಜಾರಿಟಿನೂ ಕೊಟ್ಟಿದ್ರು. ಆದರೆ BJP ಸಹ, ಅಂದರೆ 66 ಏನು ಬಂತು, ನಮಗೇನಕ್ಕೆ ಸರ್ಪ್ರೈಸ್ ಆಯಿತು ಅಂದರೆ ಎಕ್ಸಿಟ್ ಪೋಲ್ ಬಂದಾಗ ನಮಗೊಂದು 85-90 ಗ್ಯಾರಂಟಿ ನಿರೀಕ್ಷೆಯಲ್ಲಿದ್ವಿ. ಅದರಿಂದಾಗಿ ಆ ರೀತಿಯಾಗಿ ಅನೇಕ ವಿಚಾರಗಳಾಗ್ತದೆ, ಆ ಚುನಾವಣೆಗಳಲ್ಲಿ ಇದೆಲ್ಲ ಫ್ಯಾಕ್ಟರ್ಸೇ ಕನ್ಸಿಡರ್ ಆಗ್ತದೆ. ಆದರೆ ಎಲ್ಲದಕ್ಕಿಂತ ಇವತ್ತು ಪ್ರಮುಖವಾದಂತಹ ವಿಚಾರ ಏನು ಅಂತಂದರೆ, ನಾವು ನಮ್ಮ ಆಂಧ್ರ ಪ್ರದೇಶದಲ್ಲಿ TDP ರಾಜ್ಯ ಸರ್ಕಾರವೂ ಸಹ ಬರುತ್ತೆ, ಅಂದರೆ ಈಗೇನು ನಂಬರ್ಸ್ ಬರ್ತಾ ಇದೆ ಅದರಿಂದ TDP ರಾಜ್ಯ ಸರ್ಕಾರವೂ ಬರುತ್ತೆ. ತೆಲಂಗಾಣದಲ್ಲಿ ಒಂದು ವೇವ್ ಕ್ರಿಯೇಟ್ ಆಗಿದೆ. ಎಂಥ ವೇವ್ ಅಂತ ಹೇಳಿದ್ರೆ, ಯಾವ ರೀತಿಯ ಗ್ಯಾರಂಟಿಗಳನ್ನ ಕೊಟ್ಟು ಮೂರ್ಖರನ್ನಾಗಿ ಮಾಡ್ತಕ್ಕಂತಹ ಕೆಲಸನ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ನವರು ಮಾಡಿದ್ದಾರೆ. ಇದರಿಂದ ಎಚ್ಚೆತ್ಕೊಳ್ತಿದ್ದಾರೆ ಜನ, ಜನಕ್ಕೆ ಅರ್ಥ ಆಗ್ತಿದೆ. ಯಾಕೆ ಅಂತಂದರೆ ಈ ರೀತಿ ನಾವು ಗ್ಯಾರಂಟಿಗಳಿಗೆ ಜೋತು ಬಿದ್ದು ಮತ ಕೊಟ್ಟರೆ ನಾವು ಈ ದೇಶ ಒಂದು ಬಾರಿ ಪಾಕಿಸ್ತಾನನೋ ಅಥವಾ ಶ್ರೀಲಂಕಾನೋ ಆಗ್ಬಿಡ್ಬಹುದು ಅಂತ ಹೇಳಿ ಜನಕ್ಕೆ ಗಾಬರಿ ಆಗಿದೆ. ಅದರಿಂದಾಗಿ ಏನು ಎಚ್ಚೆತ್ಕೊಂಡು ಏನೇ ಹೇಳ್ತಾರೆ ನೋಡಿ, ಕಲ್ಯಾಣ ಕಾರ್ಯಕ್ರಮಗಳು ಬೇಕು. ಆದರೆ ಕಲ್ಯಾಣ ಕಾರ್ಯಕ್ರಮಗಳು ಏನು ನೋಡಬೇಕು ಅಂತಂದರೆ, ವ್ಯಕ್ತಿನ ವ್ಯಕ್ತಿತ್ವ ರೂಪಿಸ್ಲಿಕ್ಕೆ ಅದು ಸದೃಢ ಮಾಡಬೇಕು. ಅದೇ ಇವರೇನು ಮಾಡ್ತಿದ್ದಾರೆ, ನಿಮಗೆ 2,000 ರೂಪಾಯಿ ಕೊಟ್ವಿ, ಆಮೇಲೆ ನಿಮ್ಗೆ ಅದು ಕೊಟ್ವಿ ಇದು ಕೊಟ್ವಿ ಅಂತ ಹೇಳ್ತಾರೆ. ನೋಡಿ, ಕೊಡಿ, ನಾವು ಯಾರೂ ಬೇಡ ಅನ್ನಲ್ಲ, ಆದರೆ ಅದು ಬೊಕ್ಕಸಕ್ಕೆ ಯಾವತ್ತು ವಾಪಸ್ ಬರ್ತದೆ? ಬೊಕ್ಸಕ್ಕೆ ವಾಪಸ್ ಬರೋದು 0.75%. ನೀವು ಆಲ್ಮೋಸ್ಟ್ 8-9 ಇಯರ್ಸು ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರಸ್ತೆನೋ ಏರ್ಪೋರ್ಟೋ ಮತ್ತು ಉದ್ಯೋಗ ಸೃಷ್ಟಿನೋ ಇದೆಲ್ಲ ಮಾಡಿದಾಗ, ಅಂದರೆ ಈ ರೀತಿ ಎಲ್ಲ ಮಾಡಿದಾಗ ಅದೇನಾಗ್ತದೆ ಅಂತಂದರೆ, 7 ವರ್ಷದಲ್ಲಿ 7.5% ವಾಪಸ್ ಬರ್ತದೆ ಬೊಕ್ಕಸಕ್ಕೆ. ಅಂದರೆ ಈ ರೀತಿಯ ಕಾರ್ಯಕ್ರಮಗಳು ಜನಕ್ಕೆ ಇವತ್ತು ಅರ್ಥ ಆಗ್ತಿದೆ. ಅದಕ್ಕೆ ಏನು ಮಾಡಿದರು ಕಾಂಗ್ರೆಸ್ನವರು, ಎಜುಕೇಟ್ ಮಾಡಿದೆ. ಆ ಮೆಕಿಲೆ ಅನ್ನತಕ್ಕಂಥವನು ನಮ್ಮನ್ನೆಲ್ಲ ಮೂರ್ಖರನ್ನಾಗಿ ಮಾಡಿ ನಮ್ಮನ್ನೆಲ್ಲ ರೂಟ್ ಲರ್ನಿಂಗ್ ಮಾಡಿ ಇಟ್ಬಿಟ್ಟು ಹೋಗಿದ್ದ. ಅದಕ್ಕೇನೇ ಇವರೇನು ಮಾಡ್ತಾರೆ, ಇವರು 47 ಹಿಡ್ಕೊಂಡು ಇವತ್ತು NEP ಯಾಕೆ ತೆಗಿತಿದ್ದಾರೆ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ NEP ತೆಗಿತಾರೋದೇ ಇದೇ ಕಾರಣಕ್ಕೆ, ರೂಟ್ ಲರ್ನಿಂಗ್ ಇರಲಿ, ದಡ್ರಾಗಿರಲಿ, ಜನ ಕ್ಲರ್ಕ್ಸ್ ಆಗಿರಲಿ, ಬುದ್ಧಿವಂತರಾಗಬಾರ್ದು, ರಚನಾತ್ಮಕವಾಗಿ ಯೋಚನೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನವರು ಉನ್ನಾರ. ಅದರಿಂದ NEP ತೆಗಿತಾರೆ. ಆ 1969 1987 ರಾಷ್ಟ್ರೀಯ ಶಿಕ್ಷಣ ನೀತಿಗಳಿಗೆ ನಾವು ಪೂರಕವಾಗಿ ಕರ್ನಾಟಕ ಸೇರಿಸ್ಕೊಂಡು ಓಲಿ 2009 ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಅಂಗ ಏನು ಇಂಪ್ಲಿಮೆಂಟ್ ಆಯಿತು, NCERT ಕರ್ನಾಟಕ ಮೊದಲ ರಾಜ್ಯ, RTI ಸೇರಿಸ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರು, ಅವತ್ತು BJP ಸರ್ಕಾರ ಇತ್ತು. ಆದರೆ ಈ ಕಾಂಗ್ರೆಸ್ನ ಮನಸ್ಥಿತಿ ಏನೆಂದರೆ, ಜನ ವಿದ್ಯಾವಂತರಾಗಬಾರ್ದು, ಜನ ದಡ್ರಾಗಿರ್ಬೇಕು, ಆವಾಗ ಕಾಂಗ್ರೆಸ್ ಸರ್ಕಾರ ಬರ್ತಾ ಇರುತ್ತೆ. ಇವ್ರಿಗೆ ಅಧಿಕಾರದ ಜೋತ್ ಅಷ್ಟೇ. ಇವತ್ತು ಕರ್ನಾಟಕದಲ್ಲಿ ನಾನು ಆಗಲೇ ಹೇಳಿದೆ, 65,000 ಫೈಲ್ಸ್ ಪೆಂಡಿಂಗ್ ಇರ್ತಕ್ಕಂಥದ್ದು, 65,000. ಆಮೇಲೆ ಚಂದ್ರಶೇಖರ್ ಬರೆದಿರ್ತಕ್ಕಂಥ ಡೆತ್ ನೋಟಲ್ಲಿ ಅದಾದ್ಮೇಲೆ KRDL ಕಟ್ ಆಗಿದೆ. ಕರ್ನಾಟಕ ಸರ್ಕಾರ ನಡೆದಿದೆ, ನೀವು ಎಲ್ಲವನ್ನು ಕೂಡ ಸೇರಿಸಿಕೊಂಡು ಎಕ್ಸಿಟ್ ಪೋಲ್ ನಲ್ಲಿ ಮಾತಾಡಿದ್ರೆ ಕಷ್ಟ ಆಗುತ್ತೆ. ಅಲ್ಲ, ನಾನು ಹೇಳ್ತಿರ್ತಕ್ಕಂಥದ್ದು ಕರ್ನಾಟಕ ಜನತೆಗೆ ಇದೆಲ್ಲ ಅರ್ಥ ಆಗಿದೆ. ಧನ್ಯವಾದ ತಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ, ರವಿಚಂದ್ರ ಅವರು ತಮಗೆ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಬಹಳ ಮುಖ್ಯವಾಗಿ ಚರ್ಚೆ ನಾನು ಮುಂದುವರ್ತೀನಿ. ಇಲ್ಲಿ ಮುಖ್ಯವಾಗಿ ನ್ಯೂಸ್ 18 ನಡೆಸಿರುವಂತಹ ಮೆಗಾ ಎಕ್ಸಿಟ್ ಪೋಲ್ನ ರಿಸಲ್ಟ್ ನಾವು ನಿಮಗೆ ಒಂದೊಂದಾಗಿ ತೋರಿಸ್ತಾ ಇರ್ತೀವಿ. ಮೊದಲ ಮೂರು ಹಂತಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ರಿಸಲ್ಟನ್ನು ನೋಡಿದಾಗಲೂ ಕೂಡ 6-9 ಸ್ಥಾನಗಳವರೆಗೂ ಕೂಡ NDA ಅಥವಾ BJPನೇ ಅಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. NDA
ಬಿಜೆಪಿ ಬಹಳ ದೊಡ್ಡ ಟಾರ್ಗೆಟನ್ನು ಮಾಡಿರುವಂಥದ್ದು ಒಂದು ದಕ್ಷಿಣ ಭಾರತ, ಮತ್ತೊಂದು ಪಶ್ಚಿಮ ಬಂಗಾಳ. ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬಾರಿ ಅವರಿಗೆ 18 ಸ್ಥಾನಗಳನ್ನು ಗಳಿಸಿದರು, ಈ ಬಾರಿ 30 ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂತಹ ನಿರೀಕ್ಷೆ ಇಟ್ಟುಕೊಂಡು ಎಲ್ಲಿ ತಮಗೆ ಸೀಟ್ಗಳು ಮೈನಸ್ ಆಗಬಹುದು ಅದನ್ನು ಇಂತಹ ರಾಜ್ಯಗಳ ಮೂಲಕವಾಗಿ ಪ್ಲಸ್ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ನಿರೀಕ್ಷೆಯೊಂದಿಗೆ ಬಿಜೆಪಿಯು ಕೂಡ ತನ್ನ ಚುನಾವಣಾ ಕಾರ್ಯತಂತ್ರವನ್ನು ರೂಪಿಸಿಕೊಂಡಿತ್ತು. ಬಹುತೇಕ ಅದೇ ನಿಟ್ಟಿನಲ್ಲಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿಜೆಪಿಯ ಪರವಾದಂತಹ ಒಂದು ರಿಸಲ್ಟ್ ಬರಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಎಕ್ಸಿಟ್ ಪೋಲ್ ಕೂಡ ಹೇಳ್ತಾ ಇದೆ. 6-9 ಸ್ಥಾನಗಳನ್ನು 10 ಸೀಟ್ಗಳಲ್ಲಿನೇ 6-9 ಸ್ಥಾನಗಳನ್ನು ಬಿಜೆಪಿ ಗಳಿಕೆ ಮಾಡುವಂತಹ ಸಾಧ್ಯತೆ ಇದೆ. 3-6 ಸ್ಥಾನಗಳಿಗೆ ಟಿಎಂಸಿ ಸೀಮಿತ ಆಗಬಹುದು ಅನ್ನುವಂತಹದ್ದು ಈ ಮೊದಲ ಹಂತದ ಒಂದು ಚುನಾವಣೆಯನ್ನು ನೋಡಿದಂತಹ ಸಂದರ್ಭದಲ್ಲಿ, ಮೊದಲ ಹಂತದಲ್ಲಿ ನಡೆದಿರುವಂತಹ ಒಂದು ಮತದಾನವನ್ನು ನೋಡಿದಂತಹ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗೋಚರಿಸ್ತಾ ಇರುವಂತಹ ರಿಸಲ್ಟ್ ಇದು. ರಿಸಲ್ಟ್ ನಿಮಗೆ ವಿಶ್ವಾಸ ಇದೆ ಅಂತೇಳಿ, ಎಕ್ಸಿಟ್ ಪೋಲ್ ರಿಸಲ್ಟ್ ನೋಡಿದಾಗಲೂ ಕೂಡ ಇದೇ ರೀತಿಯಾಗಿ ಬರಬಹುದು ಅನ್ನೋಂತಹ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ? ಇಲ್ಲೊಂದು ವಿಚಾರ ನೋಡಿಕೊಂಡಾಗ ಬಿಜೆಪಿಯವರು ಸ್ಟ್ರಾಟಜಿ ಮಾಡೋದ್ರಲ್ಲಿ ಒಂದೆರಡು ಹೆಜ್ಜೆ ಮುಂದೆ ಇದ್ದಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಆ ವಿಚಾರದಲ್ಲಿ ಬಂದಾಗ ನೀರಾವರಿ ವಿಚಾರಕ್ಕೆ ಬಂದರೆ, ನೀರಾವರಿ ವಿಚಾರದಲ್ಲಿ ನೀವು ಇಡೀ ದೇಶದಲ್ಲಿ ಯಾವ ಮೂಲೆಯಲ್ಲಿ ಚರ್ಚೆಗಿಳಿದ್ರು ದೇವೇಗೌಡರ ಹೆಸರು ಮುಂಚೂಣಿ ನಿಲ್ಲತ್ತೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಅಲ್ಲಿಂದ ಆಚೆಗೆ ಆಲ್ಮಟ್ಟಿ ಡ್ಯಾಮ್ ವಿಚಾರಗಳಾಗಿರ್ಬೋದು, ಇಂಥ ಯೋಜನೆಗಳನ್ನ ರೈತರು ಕೊಡಬೇಕು ಅನ್ನೋ ಒಂದೇ ಒಂದು ಚಿಂತನೆ ಇಟ್ಕೊಂಡು ಸಣ್ಣ ಸಣ್ಣ ಪಕ್ಷಗಳನ್ನೂ ತಮ್ಮ ಜೊತೆ ಸೇರಿಸ್ಕೊಂಡ್ರು. ಈಗ ನಮ್ಮ ಜೆ ಡಿ ಎಸ್ಗೆ ಸಂಬಂಧಪಟ್ಟಂಗೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಓಟ್ಗಳಿದ್ದಾವೆ, ಆದರೆ ಅವುಗಳ ಸಂಖ್ಯೆ ತುಂಬ ಕಮ್ಮಿ ಇದೆ. ಈಗ ನೀವು ಬಳ್ಳಾರಿ ಭಾಗದಲ್ಲಿ ಬರ್ಬೋದು, ತುಂಗಭದ್ರ ಜಲಾಶಯಕ್ಕೆ ಬಂದಿಂದ ಆಲಮಟ್ಟಿ ಬರ್ಬೋದು, ಇವತ್ತು ಗುಲ್ಬರ್ಗಾ ರಾಯಚೂರಿನಲ್ಲಿ ತಂದೆ ಆದಂಥ ಒಂದು ವೋಟ್ ಬ್ಯಾಂಕು ಜೆ ಡಿ ಎಸ್ಗಿದೆ, ಆದರೆ ಅದು ಗಣನೀಯವಾಗಿ ಒಂದು ಹಿಡಿತಕ್ಕಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಮಗೆಲ್ಲೋ ಒಂದು ಕಡೆ ಪ್ಲಸ್ ಆಗುತ್ತೆ ಅಂತ ಒಂದು ಚಿಂತನೆ ಇಟ್ಕೊಂಡಂಥವ್ರು ದಕ್ಷಿಣ ಭಾರತದಲ್ಲಿ ಎಲ್ಲಿ ಬಿ ಜೆ ಪಿ ವೀಕ್ ಇದ್ದರೂ ಕೂಡ ಹಂತ ಹಂತವಾಗಿ ಒಂದು ಕಾಲಘಟ್ಟದಲ್ಲಿ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗ್ಲು ಅನ್ಸ್ಕೊಂಡಿದ್ದು ಕರ್ನಾಟಕ. ಆ ಕರ್ನಾಟಕದಲ್ಲಿ ತಂದೇ ಆದಂಥ ಒಂದು ಕನ್ಸಾಲಿಡೇಟ್ ವೋಟ್ ಬೇಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಹಂತ ಹಂತವಾಗಿ ಇಳಿದ್ರು. ಅಲ್ಲಿಂದ ಆಚೆಗೆ ತಮಿಳ್ನಾಡಿನಲ್ಲೂ ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿ ಬಳಸಿದ್ರು. ಇವೆಲ್ಲ ಏನಾಗ್ತಾ ಇದೆ ಅಂದರೆ ಬಿ ಜೆ ಪಿನ ಮತ್ತು ಎನ್ ಡಿ ಎ ಮೈತ್ರಿಕೂಟನ ತುಂಬ ಸದೃಢ ಮಾಡಿದೆ. ಹಾಗಾಗಿ ಏನಾಗ್ತಾ ಇದೆ ಈಗ ಬೇರೆ ಬೇರೆ ಪೋಲ್ಸ್ಗಳನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಿಸಿಟ್ ಮಾಡ್ತಾ ಇದ್ದೆ, ಜೆ ಡಿ ಎಸ್ ಮೂರಕ್ಕೆ ಮೂರು ಗೆಲ್ತಾ ಇದೆ ಅಂತ ಕೆಲವು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಬಟ್ ಎಲ್ಲ ಪಕ್ಷಗಳ ಬಯಕೆಯನ್ನು ಈಗ ಕಾಂಗ್ರೆಸ್ನವರು ಹೇಳಿದ್ರು, ಆಮ್ ಆದ್ಮಿಯವರು ಹೇಳಿದ್ರು 15-18 ಸೀಟ್ ಗೆಲ್ಲಬೇಕು ಅಂತ, ಅದು ಅವರ ಬಯಕೆ. ಸೊ ನಾವು ನಮ್ಮ ಪಕ್ಷದ ಸ್ಟ್ಯಾಂಡ್ಸ್ ಏನು ಹೇಳುತ್ತೆ, ನಾವು ನಮ್ಮ ಬಯಕೆಯನ್ನು 3 ಸೀಟು 3-3 ನಾವು ಗೆಲ್ಲಬೇಕು, ಅದ್ರ ಜೊತೆಗೆ ಬಿ ಜೆ ಪಿನ ಒಂದಷ್ಟು ಸಪೋರ್ಟ್ ಮಾಡಬೇಕು, ನಿಮ್ಮದೇ ಎಕ್ಸಿಟ್ ಪೋಲಲ್ಲ 23-26 ಸೀಟ್ವರೆಗೂ ಗೆಲ್ಲುತ್ತೆ ಅಂತ. ಕಳೆದ ಬಾರಿ ನಾವು ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಒಂದು ಸಣ್ಣ ಆಲೋಚನೆ ಮಾಡೋಣ, 18 ಸೀಟ್ ಮೇಲೆ ಏರಲ್ಲ ಬಿ ಜೆ ಪಿ ಅಂತ ಒಂದು ಚಿಂತನೆ ಇತ್ತು. 18-26 ಬಂದು ನಿಲ್ತು. ಯಾವುದೇ ಬದಲಾವಣೆ ಆಗಬಾರ್ದು ಅಂತ ಏನಿಲ್ಲ, ಆದರೆ ಜನಗಳ ಮನಸ್ಥಿತಿನ ಅರ್ಥಕೋಬೇಕು. ಆಮೇಲೆ ಗ್ಯಾರಂಟಿ ವಿಚಾರಕ್ಕೆ ಬಂದಾಗೂ ಅಷ್ಟೇ, ಗ್ಯಾರಂಟಿ ಕೊಡಲಿ ಅಂತಲೇ ಬಯಸ್ತು. ಆದರೆ ಈ ಕ್ಯಾಪಿಟಲ್ಸ್ ಏನಿದೆ, ಈ ದೇಶದ ಕ್ಯಾಪಿಟಲ್ಸ್ನ ರೈಸ್ ಮಾಡುವಂಥ ಚಿಂತನೆಯಲ್ಲಿ ಬಿ ಜೆ ಪಿ 2 ಹೆಜ್ಜೆ ಮುಂದೆ ಇದೆ ಅನ್ನೋದನ್ನು ನಾವು ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ರಸ್ತೆಗಳಾಗಿರ್ಬೋದು, ನೀರಾವರಿ ವಿಚಾರ ಆಗಿರ್ಬೋದು, ಇವೆಲ್ಲ ಏನಾಗುತ್ತೆ ದೇಶದ ಆದಾಯಕ್ಕೆ ಒಂದು ಹಂತಕ್ಕೆ ಹಂತ ಹಂತವಾಗಿ ದೇಶದ ಆದಾಯ ದ್ವಿಗುಣಗೊಳಿಸ್ತಾ ಹೋಗುತ್ತೆ. ಜಿ ಎಸ್ ಟಿ ವಿಚಾರದಲ್ಲೂ ಅಷ್ಟೇ, ಮೊದಲು ಬಂದಂಥ ಸಂದರ್ಭದಲ್ಲಿ ಜಿ ಎಸ್ ಟಿನ ವಿರೋಧ ಮಾಡಿದ್ರು, ಇವತ್ತು ಜಿ ಎಸ್ ಟಿಯಿಂದ 600 ಕೋಟಿ ಕಲೆಕ್ಷನ್ ಆಗ್ತದೆ ಇಡೀ ದೇಶದಲ್ಲಿ. ನಿಮ್ಮ ಪಾರ್ಟ್ನರ್ ಅವರು ವಿರೋಧ ಮಾಡಿ ಅದನ್ನೇ ಇಂಪ್ಲಿಮೆಂಟ್ ಮಾಡಿ ಜನರನ್ನ ಸಂಕಷ್ಟಕ್ಕೆ ತಳ್ಳಿಕೊಂಡು ಈ ದೇಶದಲ್ಲಿ 10,000 ಉದ್ಯಮಿಗಳು ಸೂಪರ್ ಮಾಡ್ಕೊಂಡಿರತಕ್ಕಂತದ್ದು ಇದೇ ಜಿ ಎಸ್ ಟಿ ಟ್ಯಾಕ್ಸ್ ಅಂತ ಹೇಳಿದೆ. ದಯವಿಟ್ಟು ನೀವು ಆಯ್ತು ನಿಮ್ಮ ಅಲೈನ್ಸ್ ಮಾಡಿ ರಾಜೇಗೌಡರು ಒಂದೇ ನಿಮಿಷ ಮಾತಾಡ್ತೀನಿ. ರಾಜಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸಿಟ್ ಪೋಲ್ ಕೂಡ ಈಗ ಬರ್ತಾ ಇರುವಂತದ್ದು. ರಾಜಸ್ಥಾನದಲ್ಲಿ ಕಳೆದ 2 ಎಲೆಕ್ಷನ್ ನಲ್ಲೂ ಕೂಡ ಅಲ್ಲಿನ 25-25 ಸೀಟ್ಗಳನ್ನ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು. ಆದ್ರೆ ಈ ಬಾರಿ ಆ 25-25 ಅನ್ನುವಂತಹ ಸ್ಥಿತಿಯಲ್ಲಿ ರಾಜಸ್ಥಾನದಲ್ಲಿ
ಭಾರತೀಯ ಜನತಾ ಪಕ್ಷ ಇಲ್ಲ, ಬದಲಿಗೆ ಬಿಜೆಪಿಯು ಕೂಡ ಒಂದೆರಡು ಸೀಟ್ಗಳನ್ನು ಕಳ್ಕೊಳ್ಳುವಂಥದ್ದು ನಿಶ್ಚಿತ. ಅಂದರೆ 18-23 ಸೀಟ್ಗಳವರೆಗೆ ಎನ್ ಡಿ ಎ ಗಳಿಕೆಯನ್ನು ಮಾಡ್ಕೊಳ್ಬೋದು ಅಥವಾ ಬಿಜೆಪಿಯಲ್ಲಿ ಗಳಿಕೆಯನ್ನು ಮಾಡ್ಕೊಳ್ಬೋದು. 2-7 ಸೀಟ್ಗಳವರೆಗೂ ಕೂಡ ಇಂಡಿಯಾ ಅಥವಾ ಅಲ್ಲಿ ಕಾಂಗ್ರೆಸ್ಸೇ ಏಕಾಂಗಿಯಾಗಿ ನಿಂತಿರುವುದರಿಂದ ಕಾಂಗ್ರೆಸ್ ಗಳಿಕೆಯನ್ನು ಮಾಡ್ಕೊಳ್ಬೋದು. 2-7 ಸೀಟ್ಗಳಲ್ಲಿ ಇಂಡಿಯಾ ಕೂಟ ಗಳಿಕೆಯನ್ನು ಮಾಡ್ಕೊಳ್ಬಹುದು ಅನ್ನುವಂತಹ ನಿರೀಕ್ಷೆ ರಾಜಸ್ಥಾನದಲ್ಲಿದೆ. ಎನ್ ಡಿ ಎ 18-23 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂತಹ ನಿರೀಕ್ಷೆಯು ಕೂಡ ಇರುವಂಥದ್ದು. ಇದು ನ್ಯೂಸ್ 18 ನಡೆಸಿರುವಂತಹ ಈ ಒಂದು ಮೆಗಾ ಎಕ್ಸಿಟ್ ಪೋಲ್ನಲ್ಲಿ ರಾಜಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸಮೀಕ್ಷೆಯ ವರದಿ. 18-23 ಸೀಟ್ಗಳಲ್ಲಿ ಎನ್ ಡಿ ಎ ಗಳಿಕೆಯನ್ನು ಮಾಡಬಹುದು. ಹಾಗೆಯೇ 2-7 ಸ್ಥಾನಗಳಲ್ಲಿ ರಾಜಸ್ಥಾನದಲ್ಲಿ ಈ ಬಾರಿ ಇಂಡಿಯಾ ಕೂಟ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆಯನ್ನು ನ್ಯೂಸ್ 18 ನಡೆಸಿರುವಂತಹ ಈ ಒಂದು ಮೆಗಾ ಸಮೀಕ್ಷೆಯಲ್ಲಿ ಕಂಡುಬರ್ತಾ ಇರುವಂತಹ ಅಂಶ. ಬಹಳ ಮುಖ್ಯವಾಗಿ ರಾಜಸ್ಥಾನವನ್ನು ನಾವು 2014-2019 ಫಲಿತಾಂಶವನ್ನು ನೋಡಿದಾಗ ಅಲ್ಲಿರುವಂತಹ ಎಲ್ಲ ಸೀಟ್ಗಳನ್ನು ಕೂಡ ಗೆಲ್ಲೋದರಲ್ಲಿ ಯಶಸ್ವಿಯಾಗಿತ್ತು. ಇನ್ನು ಮಹಾರಾಷ್ಟ್ರದ ವಿಚಾರಕ್ಕೆ ಬಂದರೆ ಮಹಾರಾಷ್ಟ್ರದಲ್ಲಿ 32-35 ಸೀಟ್ಗಳಲ್ಲಿ ಈ ಬಾರಿಯೂ ಕೂಡ ಎನ್ ಡಿ ಎ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಕಳೆದ ಬಾರಿ ಅವರು 42 ಸೀಟ್ಗಳನ್ನು ಗಳಿಸಿದ್ರು, ಈ ಬಾರಿ ಅದು 32-35 ಸೀಟಿಗೆ ಇಳಿಕೆ ಆಗುತ್ತೆ. ಇಂಡಿಯಾ ಕೂಟ 15-18 ಸೀಟ್ಗಳಿಗೆ ಗಳಿಕೆಯನ್ನು ಮಾಡ್ಕೊಳ್ಬೋದು. ಅಂದರೆ ಬಹಳ ದೊಡ್ಡದಾದಂತಹ ಗೆಲುವನ್ನು ಇಂಡಿಯಾ ಕೂಟ ಅಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅಫ್ಕೋರ್ಸ್ ಎನ್ ಡಿ ಎಯ ನಂಬರ್ಸ್ ಕಡಿಮೆ ಆಗೇ ಆಗುತ್ತೆ ಅಂತೇಳಿ. 42 ಇತ್ತು ಆಗ, ಶಿವಸೇನೆ ಒಗ್ಗೂಡಿ ಇತ್ತು, ಶಿವಸೇನೆ ಮತ್ತು ಬಿ ಜೆ ಪಿ ಮೈತ್ರಿಕೂಟ ಇತ್ತು, ಅದು ಈಗ ತಗ್ಗತ್ತೆ ಅಂತೇಳಿ. ಇನ್ನು ಮಧ್ಯಪ್ರದೇಶದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಧ್ಯಪ್ರದೇಶದಲ್ಲೂ ಕೂಡ ಅಷ್ಟೇ. ಮಧ್ಯಪ್ರದೇಶದ ಎಕ್ಸಿಟ್ ಪೋಲ್ನ ರಿಸಲ್ಟ್ ಹೇಳ್ತಾ ಇದೆ, ಎನ್ ಡಿ ಎ 26-29 ಸೀಟ್ಗಳನ್ನು ಗಳಿಸಬಹುದು ಅನ್ನುವಂಥದ್ದು. 1-3 ಸೀಟ್ಗಳಲ್ಲಿ ಇಂಡಿಯಾ ಕೂಟ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಹಾಗೆಯೇ ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟಂತಹ ಸಮೀಕ್ಷೆಯ ವರದಿಯು ಕೂಡ ಈಗ ಹೊರಬೀಳ್ತಾ ಇದೆ. ಛತ್ತೀಸ್ಗಢದಲ್ಲಿ 9-11 ಸೀಟ್ಗಳನ್ನು ಈ ಬಾರಿಯೂ ಕೂಡ ಎನ್ ಡಿ ಎ ಗಳಿಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತೇಳಿ. ಛತ್ತೀಸ್ಗಢದಲ್ಲೂ ಕೂಡ 9-11 ಸೀಟ್ಗಳು, 1-4 ಸೀಟ್ಗಳು ಮಾತ್ರ ಇಂಡಿಯಾ ಕೂಟಕ್ಕೆ ಸಿಗಬಹುದು ಅಂತೇಳಿ. ಇಂಡಿಯಾ ಕೂಟ ಕೂಡ ಅಲ್ಲಿ 2-3 ಈ ರೀತಿಯಾದಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಕೂಡ. 1-4 ಸೀಟ್ಗಳವರೆಗೂ ಕೂಡ ಇಂಡಿಯಾ ಕೂಟ ಗಳಿಕೆ ಮಾಡಬಹುದು ಅನ್ನುವಂಥದ್ದು ಛತ್ತೀಸ್ಗಢದ ಸದ್ಯದ ಒಂದು ಈ ಒಂದು ಎಕ್ಸಿಟ್ ಪೋಲ್ನ ಫಲಿತಾಂಶದ ಮೂಲಕವಾಗಿ ನೋಡುತ್ತಿದ್ದರೆ ಎನ್ ಡಿ ಎ 9-11 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು. ಇಂಡಿಯಾ ಕೂಟ 1-4 ಅಂದರೆ ಕಾಂಗ್ರೆಸ್ 1-4 ಸೀಟ್ಗಳನ್ನು ಅಲ್ಲೂ ಕೂಡ ಗಳಿಸೋದಕ್ಕೆ ಸಾಧ್ಯ ಆಗ್ಬೋದು. ಬಿ ಜೆ ಪಿಯನ್ನು ನಾವು ಕಂಪ್ಲೀಟ್ ಆಗಿ ತಡೆದಿದ್ದೀವಿ, ಹಮ್ನೆ ಬಿ ಜೆ ಪಿ ಕೋ ರೋಕಾ ಅನ್ನುವಂತಹ ಮಾತನ್ನು ಹಲವು ಬಾರಿ ರಾಹುಲ್ ಗಾಂಧಿಯವರು ಉತ್ತರ ಪ್ರದೇಶದ ಭಾಷಣಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಬಹಳ ದೊಡ್ಡದಾಗಿ ನಾವು ತಡೆದಿದ್ದೀವಿ ಅಂತ ಹೇಳ್ತಾ ಇದ್ರು, ಅದಕ್ಕೆ ಬೇಕಾದ ಪೂರ್ಣ ಎಫರ್ಟನ್ನು ಹಾಕಿದ್ದೀವಿ ಅಂತ ಹೇಳ್ತಾ ಇದ್ರು. ಆದರೆ ಆ ಎಫರ್ಟ್ ರಿಸಲ್ಟ್ ಆಗಿ ಕನ್ವರ್ಟ್ ಆದಂತಹ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನು ಗುಜರಾತ್ನಲ್ಲಿ ಮಾತ್ರನೇ ಒನ್ಸ್ ಅಗೇನ್ ತನ್ನದೇ ಆದಂತಹ ಒಂದು ರಿಸಲ್ಟನ್ನು ಈ ಬಾರಿ ಬಿ ಜೆ ಪಿ ಮತ್ತೆ ಬರೆಯುವಂಥದ್ದು ನಿಶ್ಚಿತ ಅನ್ನುವಂತಹದ್ದು ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ರಿಸಲ್ಟ್. 26-26 ಸೀಟ್ಗಳು ಕೂಡ ಅಲ್ಲಿ ಎನ್ ಡಿ ಎ ಪಾಲಾಗುತ್ತೆ, ಬಿ ಜೆ ಪಿಯ ಪಾಲಾಗುತ್ತೆ, ಅಲ್ಲಿ ಯಾವುದೇ ವ್ಯತ್ಯಾಸ ಆಗೋದಕ್ಕೆ ಚಾನ್ಸ್ ಕಂಡು ಬರ್ತಾ ಇಲ್ಲ ಅಂಥೇಳಿ. ಇದು ಹ್ಯಾಟ್ರಿಕ್ ಸಾಧನೆ ಆಗುತ್ತೆ, ಈ ರೀತಿಯಾಗಿ 26-26 ಸೀಟಿನಲ್ಲಿ ಗಳಿಸಿದರೆ ಹ್ಯಾಟ್ರಿಕ್ ಸಾಧನೆ ಆಗುತ್ತೆ. ಕಾಂಗ್ರೆಸ್ ಅಲ್ಲಿ ಸೊನ್ನೆಯನ್ನು ಸುತ್ತಿತ್ತು, ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಸ್ಥಿತಿಯನ್ನು ಎನ್ ಡಿ ಎ ಕೂಟ ಹೊಂದಿರುತ್ತೆ ಅನ್ನುವಂಥದ್ದು ಈಗ ಎಕ್ಸಿಟ್ ಪೋಲ್ನ ರಿಸಲ್ಟ್ ಕೂಡ ಹೇಳ್ತಾ ಇದೆ. 26 ಸೀಟುಗಳನ್ನು ಕೂಡ ಅಲ್ಲಿ ಬಿ ಜೆ ಪಿ ಗೆದ್ದುಕೊಳ್ಳುತ್ತೆ. ಆಲ್ರೆಡಿ ಅಲ್ಲಿ ಒಂದು ಸೀಟನ್ನು ಗೆದ್ದಾಗಿದೆ ಗುಜರಾತ್ನಲ್ಲಿ, ಇನ್ನು ಉಳಿದಂತಹ ಸೀಟುಗಳನ್ನು ಕೂಡ ಗುಜರಾತ್ನಲ್ಲಿ ಬಿ ಜೆ ಪಿಯೇ ಗೆದ್ದುಕೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಸುಭಾಷ್ ಹುಗಾರ್ ಅವರೇ, ತಮ್ಮ ಪ್ರಕಾರ ಈ ಈ ಉತ್ತರ ಭಾರತದ ಅಂಶಗಳನ್ನು ಗಮನಿಸಿದಾಗಲೂ ಕೂಡ ಹೌದು ಕಾಂಗ್ರೆಸ್ನವರಿಗೆ ಕಳೆದ ಬಾರಿಗಿಂತ ನಾವು ಏನೋ ಒಂದು ಇಂಪ್ರೂವ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳುವ ಸಮಾಧಾನ ಕೊಡುತ್ತೆ ಹೊರತು ಬಿ ಜೆ ಪಿನ ಬಹಳ ದೊಡ್ಡದಾಗಿ ತಡೆದಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಎಕ್ಸಿಟ್ ಪೋಲ್ ಕೂಡ ಹೇಳ್ತಾರೆ. ಎಕ್ಸಿಟ್ ಪೋಲ್ನ ರಿಸಲ್ಟ್ ಕೂಡ ಆ ರೀತಿಯಾಗಿ ಕಾಣ್ತಾ ಇಲ್ಲ ಅಂತೇಳಿ. ಇಲ್ಲಿವರೆಗೂ ಈಗೇನು ಎಕ್ಸಿಟ್ ಪೋಲ್ ರಾಜಸ್ಥಾನ, ಬಿಹಾರ್, ಯು ಪಿ ಮತ್ತು ವೆಸ್ಟ್ ಬೆಂಗಾಲ್ದೇನು ನೋಡಿದ್ವಿ, ಇದರಲ್ಲಿ ರಾಜಸ್ಥಾನದ ಮಾತ್ರ ಬಿ ಜೆ ಪಿಯವರು ಸಾರಿ ಕಾಂಗ್ರೆಸ್ನವರು ಇಂಡಿಯಾ ಬ್ಲಾಕ್ನವರು ಅಂದ್ಕೊಂಡಂಗೆ ಅದು ಬರ್ತಾ ಇದೆ. ಯಾಕಂದರೆ ಅವರು ಕಾಂಗ್ರೆಸ್ಸು ರಾಜಸ್ಥಾನದಲ್ಲಿ
ಒಂದು 6-8 ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಅವರ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಇದು ಇಲ್ಲಿ 2-7 ಅಂತ ಕೂಡ ಹೇಳ್ತಾ ಇದೆ. 25-25 ಸ್ಥಾನಗಳನ್ನು ಈ ಸಾರಿ ರಾಜಸ್ಥಾನದಲ್ಲಿ ಬಿಜೆಪಿ ಗೆಲ್ಲಕ್ಕೆ ಸಾಧ್ಯಿಲ್ಲ ಅಂತನೋ ಒಂದು ಅಭಿಪ್ರಾಯ ಎಲ್ಲ ಕಡೆ ಕೂಡ ಇತ್ತು. ಆ ಒಂದು ರಾಜ್ಯದೊಳಗಡೆ ಮಾತ್ರ ಕಾಂಗ್ರೆಸ್ಸಿನ ನಿರೀಕ್ಷೆ ಸರಿ ಆಗ್ತಾ ಇದ್ದಂಗೆ ಕಾಣ್ತಾ ಇದೆ. ಅದನ್ನು ಬಿಟ್ಟರೆ ಉಳಿದ ಕಡೆಗಳಲ್ಲಿ ಈಗ ಯು ಪಿ ಇರ್ಬೋದು, ಬಿಹಾರ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಮೂರು ಹಂತದ ಮಾತ್ರ ಎಕ್ಸಿಟ್ ಪೋಲ್ಗಳನ್ನು ನಾವು ನೋಡಿದ್ದೀವಿ. ಕಂಪ್ಲೀಟ್ ಎಲ್ಲ ಕ್ಷೇತ್ರಗಳದನ್ನು ಎಕ್ಸಿಟ್ ಪೋಲ್ಗಳನ್ನು ನೋಡಿಲ್ಲ. ಮೂರು ಹಂತದ ಎಕ್ಸಿಟ್ ಪೋಲ್ ಏನು ಬಂದಿದೆ ಇದನ್ನು ಆಧರಿಸಿನೇ ನಾವು ಹೇಳೋದಾದರೆ ಕಾಂಗ್ರೆಸ್ಸು ಏನು ಯಾವ ರೀತಿ ಕ್ಲೇಮ್ ಮಾಡ್ತಾ ಇದೆ ಈ ಸಾರಿ ನಾವು ಯು ಪಿನಲ್ಲೂ ಕೂಡ ಬಿಹಾರದಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದೊಳಗಡೆ ನಾವು ಗೆಲ್ತಾ ಇದ್ದೇವೆ ಅಥವಾ ಬಿಜೆಪಿನ ತಡಿತಾ ಇದ್ದೇವೆ ಅಂತ ಅದು ಕಂಡು ಬರ್ತಾ ಇಲ್ಲ. ಅದು ಸಾಧ್ಯ ಆಗ್ತಾ ಇಲ್ಲ. ಐವತ್ತಕ್ಕಿಂತ ಒಂದು ಸೀಟ್ಗೆ ಕೂಡ ಕಡಿಮೆ ಆಗಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಉತ್ತರ ಪ್ರದೇಶದಲ್ಲಿ ತಮ್ಮ ಮೈತ್ರಿಕೂಟ 50ಕ್ಕಿಂತ ಒಂದು ಸೀಟ್ ಕೂಡ ಕಡಿಮೆ ಆಗಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಇದರಲ್ಲಿ ಒಂದು ಸೀಟು ವಾರಣಾಸಿಯಲ್ಲೂ ಕೂಡ ಪ್ರಧಾನಿ ಗೆಲ್ಲೋದು ಡೌಟ್ ಅಂತ ಕೂಡ ಕೆಲವರೆಲ್ಲ ಮಾತಾಡಿದ್ರು. ಅಖಿಲೇಶ್ ಯಾದವ್ ಮಾತಾಡಿದ್ರು. ಹೌದು, 80-80 ಕೂಡ ನಾವು ಗೆಲ್ತೀವಿ ಅಂತ ಅಖಿಲೇಶ್ ಯಾದವ್ ಹೇಳಿದ್ದು. ಬಟ್ ಆ ಥರದ್ದೆಲ್ಲ ಅದೆಲ್ಲ ಬಿಫೋರ್ ಇಲೆಕ್ಷನ್ ಎಲ್ಲ ಲೀಡರ್ಗಳು ಮಾಡುವಂಥ ಒಂದು ಕ್ಲೇಮ್ಸ್ ಅವೆಲ್ಲ ಅದೆಲ್ಲ ಇನ್ನು ಗ್ರೌಂಡ್ ಲೆವೆಲಲ್ಲಿ ಆ ಥರ ಆಗೋದಿಲ್ಲ ಅನ್ನೋ ಸತ್ಯ ಅವ್ರಿಗೂ ಕೂಡ ಗೊತ್ತಿರುತ್ತೆ, ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಸಮ್ವೇರ್ ಅದ್ರ ಎರಡರ ಮಧ್ಯದಲ್ಲಿ ಒಂದೇನಾದರೂ ಅವ್ರು ಏನು ನಿರೀಕ್ಷೆ ಇಟ್ಕೊಂಡಿದ್ರು, ಅವ್ರು ಹೇಳೋದು 80-70 ಆದರೆ ಕಳೆದ ಸಲಕ್ಕಿಂತ ಒಂದು 10 ಸೀಟ್ಗಳನ್ನಾದರೂ ಅವರು ಎಕ್ಸ್ಟ್ರಾ ಗೆಲ್ತಾರ ಅನ್ನೋದ್ರ ಮೇಲೆ ಈ ಇಲೆಕ್ಷನ್ ರಿಸಲ್ಟು, ಈ ಯಾವ ಸರ್ಕಾರ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿದೆ. ಬಟ್ ಈ ಎಕ್ಸಿಟ್ ಪೋಲ್ಗಳ ಇಲ್ಲಿಯವರೆಗಿನ ಎಕ್ಸಿಟ್ ಪೋಲ್ಗಳ ಫಲಿತಾಂಶವನ್ನು ನೋಡಿದರೆ ಅವರು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳನ್ನು ಅಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗ್ತಾ ಇದ್ದಲ್ಲ. ಉದಾಹರಣೆಗೆ ಯು ಪಿ, ಬಿಹಾರ, ವೆಸ್ಟ್ ಬೆಂಗಾಲು, ಮಹಾರಾಷ್ಟ್ರ ಈ 4 ಸ್ಟೇಟ್ಗಳಲ್ಲೂ ಕೂಡ NDA BJP ಸೀಟು ಭಾಳಷ್ಟು ಕಡಿಮೆ ಆಗ್ತಾ ಇದ್ದಾವೆ, ಭಾಳ ಒಂದು ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಆಗ್ತಾವೆ ಅನ್ನೋ ನಿರೀಕ್ಷೆ ಇತ್ತು. ಈಗ ನೋಡಿದರೆ ಕಡಿಮೆ ಆಗ್ತಾ ಇದೆ. ಬಿಹಾರದಲ್ಲೂ ಕೂಡ NDA ಸೀಟ್ ಕಡಿಮೆ ಆಗ್ತಾ ಇದೆ, ಮಹಾರಾಷ್ಟ್ರದಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ, ರಾಜಸ್ಥಾನದಲ್ಲಿ ಕಡಿಮೆ ಆಗ್ತಾ ಇದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ. ಬಟ್ ಆದರೆ ಅವರು ಅಂದ್ಕೊಂಡಷ್ಟು ಅದು ಆಗ್ತಾ ಇಲ್ಲ. ಅವರು ಭಾಳ ಮೋರ್ ದೆನ್ 50% BJP ಸೀಟಲ್ಲಿ ಕಟ್ ಆಗ್ತವೆ ಅಂತ ಹೇಳ್ತಾ ಇದ್ರು. ಅವ್ರು ಅಂದ್ಕೊಂಡಷ್ಟು ಆಗ್ತಾ ಇಲ್ಲ. ಮತ್ತು ಎಸ್ಪೆಷಲಿ ಇನ್ ಉತ್ತರ ಪ್ರದೇಶ್ ಅವರು ಲಾಸ್ಟ್ ಟೈಮ್ಗಿಂತ BJP ಎಷ್ಟು 62 ಸೀಟ್ಗಳನ್ನು ಗೆದ್ದಿತ್ತು ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಬೇರೆ ಬೇರೆ ಎಕ್ಸಿಟ್ ಪೋಲ್ಗಳಲ್ಲಿ ಈ ಸರಿ BJP ಕೊಡ್ತಾ ಇದ್ದಾರೆ. ಅದು ಏನಾದರೂ ನಿಜ ಆಗಿದ್ದರೆ ಈ ಎಲ್ಲ ಕ್ಲೇಮ್ಗಳು ಕೂಡ ಸುಳ್ಳಾಗುತ್ತೆ. ಈ ಲಾಸ್ಟ್ ಟೈಮ್ ಏನು ರಿಸಲ್ಟ್ ಇತ್ತು ಅದೇ ರಿಸಲ್ಟು ಮತ್ತೆ ರಿಪೀಟ್ ಆಗುವ ಚಾನ್ಸಸ್ ಇದೆ. ಎಸ್, ಖಂಡಿತ ಸುಭಾಷ್ ಅವರೇ ಮಾತಾಡ್ತೀನಿ. ನಾವು ಚರ್ಚೆಯನ್ನು ನಾವು ಮುಂದುವರಿಸೋಣ. ಭಾಳಷ್ಟು ವಿಚಾರಗಳಿದ್ದಾವೆ, ಹಾಗೆಯೇ ಇನ್ನಷ್ಟು ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಚಿಕ್ಕ ಬ್ರೇಕ್ ನಂತರ. ನಡಿ, ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಾನ ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕದಲ್ಲಿ ನಾವು ಏನು ಎಲ್ಲರೂ ಹೇಳೋ ಪ್ರಕಾರ ನಾವು 18-22 ಸ್ಥಾನಗಳನ್ನು ಏನು ಗ್ಯಾರಂಟಿ ನಮಗೆ ವರ್ಕೌಟ್ ಆಗಿದೆ. ಅದು ಗ್ಯಾರಂಟಿಗಿಂತ ಮುಖ್ಯವಾಗಿ ಕರ್ನಾಟಕ ಕಳೆದ 10 ವರ್ಷದಿಂದ BJP ಸರ್ಕಾರದ ವೈಫಲ್ಯಗಳಾದ ಬೆಲೆ ಏರಿಕೆ ಮತ್ತು ನಿರುದ್ಯೋಗ, ಇದು ನಿಜವಾಗ್ಲೂ ಇಲ್ಲಿವರೆಗೂ ಏನು ಹೇಳ್ತಾರೆ ಒಂದು ಸ್ಲೋಗನ್ ಅನ್ನು ಹೇಳಿ ಜನರಲ್ಲಿ ಆಸೆಯನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು. ಆ ಆಸೆಗಳು ಜನಸಾಮಾನ್ಯನಾಗಿ ನನಗೆ ಅಟ್ ದ ಎಂಡ್ ಆಫ್ ದ ಡೇ ಹೊಟ್ಟೆ ಹಸಿದಾಗ ಊಟ ಬೇಕೇ ಹೊರತು ನಾನು ನಿನಗೆ ಬಿರಿಯಾನಿ ಕೊಡ್ತೀನಿ ಅಂತಂದ್ರೆ ಆಗಲ್ಲ. ಕೊನೆಗೆ ಒಂದು ಚಿತ್ರಣ ಸಿಕ್ಕಿದ್ರು ಸಾಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಜನರಿಗೆ ಹೊಟ್ಟೆ ಹಸಿರೋರಿಗೆ ಬಿರಿಯಾನಿ ಕೊಡ್ತೀನಿ, ವೆಯ್ಟ್ ಮಾಡಿ ಅಂತ ಅವ್ರು ವೆಯ್ಟ್ ಮಾಡೋದಿಲ್ಲ. ಯಾಕೆಂದರೆ ಕಳೆದ ಹತ್ತು ವರ್ಷದಲ್ಲಿ BJP ಸರ್ಕಾರ NDA ಸರ್ಕಾರ ಮಾಡಿದಂಥ ಆಸೆಯನ್ನು ತೋರಿಸುವಂಥ ಪ್ರಯತ್ನದಲ್ಲಿ ಅಂಗೈಯಲ್ಲೇ ಆಕಾಶವಂತ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಇವತ್ತು ವಿಫಲರಾಗಿದ್ದಾರೆ. ಅವ್ರು ಅಟ್ ದ ಎಂಡ್ ಆಫ್ ದ ಡೇ ನನಗೆ ಬೇಕಾಗಿರೋದು ನನಗೆ ಸವಲತ್ತುಗಳನ್ನು ಕೊಡಿ, ನನಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಬೆಲೆ ಕಮ್ಮಿ ಮಾಡಿ, ಕೇವಲ 430 ಇರ್ತಕ್ಕಂಥ ಒಂದು ಸಿಲಿಂಡರ್ ಬೆಲೆಯನ್ನು 1100 ತೆಗೆದುಕೊಂಡೋದಂಥ ವಾಸ್ತವ ಇದು. ಇಲ್ಲಿ ಏನು ನೀವು ಇಲ್ಲಿವರೆಗೂ ಏನೋ ಮಾತಾಡಿದ್ರೆ ನಮಗೆ ಕಣ್ಕಾಣಿಸಲ್ಲ ಅಂತ ಹೇಳ್ತಿದ್ರು. ಸೊ ಅದು ಜನತೆಗೆ ನಿಜವಾಗ್ಲೂ ಕೈ ಸುಟ್ಟಿದೆ, ಜೇಬು ಸುಟ್ಟಿದೆ, ಅದೇನು ಅದನ್ನು ಈ ಎಲೆಕ್ಷನಲ್ಲಿ ತೋರಿಸಿದ್ದಾರೆ. ಖಂಡಿತ ರಘುದೊಡ್ಡರಿಯವರೇ, ಇದು ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಇರುವಂತಹ ಅಂಕಿಅಂಶಗಳು. ತಮಿಳುನಾಡಿನಲ್ಲಿ BJP ಈ ಬಾರಿ ಮತ್ತೆ ಖಾತೆ ತೆರೆಯುವಂಥದ್ದು ಪಕ್ಕಾನ ಅನ್ನುವಂಥದ್ದು, ಯಾಕಂದರೆ ಬಹುತೇಕ ಒಂದು ಸೀಟನ್ನಂತೂ ಗೆದ್ದೇ ಗೆಲ್ಲಬಹುದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತಹ ವಿಚಾರವು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಬಹಳಷ್ಟು ಅಂಶಗಳು ತಮಿಳುನಾಡಿನಲ್ಲಿ ಈ ಬಾರಿ ಕೆಲಸ ಮಾಡಿದ್ದಾವೆ. ಮತ್ತು ತಮಿಳುನಾಡಿನಲ್ಲಿ ಚುನಾವಣೆಗೆ ಮುಂಚಿತವಾಗಿದೆ ಕಚ್ಚ ತೀವ್ರಂತಹ ವಿಚಾರವನ್ನು ಕೂಡ ಪ್ರಧಾನಿ ಮೋದಿಯವರು ಪ್ರಸ್ತಾಪಿಸಿರುವಂಥದ್ದು ಆಯಿತು. ಆದರೆ ತಮಿಳುನಾಡು ಸರ್ಕಾರ, ಅಲ್ಲಿನ MK ಸ್ಟಾಲಿನ್ ಅವರ ನೇತೃತ್ವ, ಆ ನೇತೃತ್ವದ ಜೊತೆಗೇ
ಕಾಂಗ್ರೆಸ್ ಕೂಡ ನೆಗೋಷಿಯೇಟ್ ಮಾಡಿ ತನ್ನ ಸೀಟ್ಗಳನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡಿರುವಂತಹ ಪ್ರಯತ್ನ ಇದೆಲ್ಲದರ ಭಾಗವಾಗಿದೆ. ಕಾಂಗ್ರೆಸ್ಗೂ ಕೂಡ ಅಷ್ಟು ಸೀಟ್ಗಳನ್ನು ಕಡೆಯದಾಗಿ ಬಿಟ್ಟುಕೊಟ್ಟಿರುವಂಥದ್ದು ಡಿ ಎಂ ಕೆ. ಒಂದು ಹಂತದಲ್ಲಿ ಕೇವಲ 6 ಸೀಟು ಮಾತ್ರ ಬಿಟ್ಟುಕೊಡ್ತೀವಿ ಅನ್ನೋಂಥವರೆಗೂ ಕೂಡ ಇತ್ತು. ಅದು ತಮ್ಮ ಒಂದು ಗೌರವಯುತವಾಗಿರುವಂಥ ಪಾಲು ನಮಗೆ ಬೇಕು ಅನ್ನೋಂಥ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಇಲ್ಲ. ಈಗ ಕರ್ನಾಟಕದ ಒಂದು ಮೆಗಾ ಎಕ್ಸಿಟ್ ಪೋಲ್ ಇವಾಗ ಹೊರಬರ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ BJP 21-24 ಸೀಟುಗಳಲ್ಲಿ ಗೆಲ್ಲಬಹುದು ಅನ್ನೋದನ್ನು ಹೇಳ್ತಾ ಇದೆ. ಇದು BJP ಮತ್ತು JDSನ ಮೈತ್ರಿಕೂಟ ಜೊತೆಯಾಗಿ 21-24 ಸೀಟುಗಳನ್ನು ಗೆಲ್ಲಬಹುದು ಅನ್ನುವಂತಹದ್ದು ಇರ್ತಾ ಇರುವಂತಹ ಮಾಹಿತಿ. ಕಾಂಗ್ರೆಸ್ 3-7 ಸೀಟುಗಳಿಗೆ ಮಾತ್ರ ಸೀಮಿತ ಆಗಬಹುದು ಕರ್ನಾಟಕದಲ್ಲಿ ಅಂತೇಳಿ ಕರ್ನಾಟಕದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಅಂಶಗಳು ಕೆಲಸ ಮಾಡಿರುವಂತಹ ಸಾಧ್ಯತೆ, ಅಂದರೆ ಎರಡು ನಿಖರವಾದಂಥ ಅಂಶಗಳು ಇದ್ವು, ಎರಡು ನಿಖರವಾದಂಥ ಅಂಶಗಳಿದ್ವು. ಅಂದರೆ ಒಂದು, ಮೋದಿ ವೇವ್ ಕೆಲಸ ಮಾಡಿದ್ಯಾ ಇಲ್ವಾ ಅನ್ನುವಂಥದ್ದು. ಎರಡನೇದು, ಗ್ಯಾರಂಟಿ ಎಷ್ಟು ಮಟ್ಟಿಗೆ ಕೈ ಹಿಡಿದಿದೆ ಇಲ್ಲ ಅನ್ನುವಂಥದ್ದು. ಇದು ಬಹಳ ಪ್ರಮುಖವಾಗಿದ್ದಂಥ ಅಂಶ ಆಗಿತ್ತು ಕರ್ನಾಟಕದ ಮಟ್ಟಿಗೆ ಬಂದಂತಹ ಸಂದರ್ಭದಲ್ಲಿ. ಕರ್ನಾಟಕದಲ್ಲಿ ಇರುವಂತಹ ಒಟ್ಟು ಅಂಕಿ ಅಂಶಗಳ ಆಧಾರದ ಮೇಲೆ ಹೋದಾಗ ಕರ್ನಾಟಕದಲ್ಲಿ BJP 21-24 ಸೀಟುಗಳನ್ನು ಗೆಲ್ಲಬಹುದು, ಹಾಗೆಯೇ 3-7 ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಕೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದಿದೆ. ಜೊತೆಗೆ NDA ಮೈತ್ರಿಕೂಟದ ವಿಚಾರಕ್ಕೆ ಬಂದಾಗ 23-26 ಸೀಟುಗಳನ್ನು NDA ಮೈತ್ರಿಕೂಟ ಕರ್ನಾಟಕದಲ್ಲಿ ಗಳಿಸಬಹುದು ಅನ್ನುವಂತಹ ಒಂದು ನಿರೀಕ್ಷೆಯು ಕೂಡ ಇರುವಂಥದ್ದು. BJP 21-24 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಈ ಒಂದು ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ಸಿಗ್ತಾ ಇರುವಂಥದ್ದು. ಕರ್ನಾಟಕದ ಮಟ್ಟಿಗೆ 21-24, NDA 23-26 ಸೀಟುಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂಥೇಳಿ. ಕಾಂಗ್ರೆಸ್ 3-7 ಸ್ಥಾನಗಳು, ಇಂಡಿಯಾ ಕೂಡ ಅಂದರೆ ಕಾಂಗ್ರೆಸ್ ಮಾತ್ರನೇ ಏಕಾಂಗಿಯಾಗಿ ಸ್ಪರ್ಧಿಸಿರುವುದರಿಂದಾಗಿ ಕಾಂಗ್ರೆಸ್ ಇಲ್ಲಿ 3-7 ಸ್ಥಾನಗಳನ್ನು ಗಳಿಸ್ಬೋದು. ಇಂಡಿಯಾ ಬ್ಲಾಕ್ನ ಒಟ್ಟು ಗಳಿಕೆಯು ಕೂಡ ಕೇವಲ ಇಷ್ಟಕ್ಕೆ ಸೀಮಿತ ಆಗಬಹುದು. ಕರ್ನಾಟಕದಲ್ಲಿ ಮೋದಿ ವೇವ್ ನಿಜಕ್ಕೂ ಎಷ್ಟು ಮಟ್ಟಿಗೆ ಬೇಗಂದ್ರೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ, ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಎಲೆಕ್ಷನ್ ರೂಮ್ನಿಂದ ನವಿತಾ ಜೈನ್ ಯಾವ್ಯಾವ ರಾಜ್ಯಗಳಲ್ಲಿ ಯಾವ ಸ್ವರೂಪದಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ ಇದೆ ಅನ್ನೋದನ್ನ ಮತ್ತೊಮ್ಮೆ ಕ್ವಿಕ್ ಆಗಿ ವಿವರಿಸ್ತಾ ಹೋಗ್ತಾರೆ. ಓವರ್ ಟು ಯು ನವಿತಾ. ಓಕೆ, ಥ್ಯಾಂಕ್ ಯು. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಉಳಿದ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಚುನಾವಣಾ ಸಮೀಕ್ಷಾ ಫಲಿತಾಂಶ ನಡೆದಿದೆ, ಏನೆಲ್ಲ ಲೆಕ್ಕಾಚಾರಗಳು ಇದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಕ್ವಿಕ್ ಆಗಿ ಇನ್ನೊಂದು ಸಲ ಉಳಿದ ರಾಜ್ಯಗಳಲ್ಲಿ ಏನೆಲ್ಲ ಸಮೀಕ್ಷಾ ಫಲಿತಾಂಶ ಬಂದಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಉಳಿದ ರಾಜ್ಯಗಳಲ್ಲಿ ಯಾರಿಗೆ ಹೆಚ್ಚಿನ ಮತವನ್ನು ಕೊಟ್ಟಿದ್ದಾನೆ, ಹೆಚ್ಚಿನ ಕ್ಷೇತ್ರಗಳನ್ನು ಯಾವ ರಾಜ್ಯಗಳು ಪಡ್ಕೊಂಡಿದೆ ಅನ್ನೋದನ್ನು ಗಮನಿಸೋದಾದರೆ, ಮೊದಲನೇದಾಗಿ ನಾವು ಈಗ ಗಮನಿಸ್ತಾ ಇರೋದು ಗುಜರಾತ್. ಈಗಾಗಲೇ ನಿಮಗೆ ಗೊತ್ತಿದೆ, ಗುಜರಾತಲ್ಲಿ ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪ್ ಮಾಡಿದೆ BJPಯಲ್ಲಿ. 26 ಕ್ಷೇತ್ರಗಳನ್ನು ಕೂಡ BJP ಪಡ್ಕೊಳ್ಳೋದಲ್ಲಿ ಸಾಧ್ಯ ಆಗಿದೆ ಅನ್ನೋದನ್ನು ಈ ಒಂದು ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಹೇಳ್ತಾ ಇರುವಂಥದ್ದು. ಬೇರೆ ಯಾವುದೇ ಕೂಡ ಇಲ್ಲಿ ಯಾವುದೇ ಪಕ್ಷಕ್ಕೂ ಕೂಡ ಅವಶ್ಯಕತೆ ಇಲ್ಲಿ ಇಲ್ಲ ಅನ್ನೋದನ್ನು ಅಲ್ಲಿನ ಮತದಾರರು ಹೇಳಿದ್ದನ್ನು ನಾವು ಗಮನಿಸಬಹುದು. ಯಾವುದೇ ರೀತಿಯ ಆಡಳಿತ ವಿರೋಧಿ ಅಲೆ ಇಲ್ಲ ಮತ್ತೊಮ್ಮೆ ಅನ್ನೋದನ್ನು ಕೂಡ ಈ ಒಂದು ಚುನಾವಣಾ ಫಲಿತಾಂಶ ಹೇಳಿದೆ, ಚುನಾವಣಾ ಸಮೀಕ್ಷೆಯ ಫಲಿತಾಂಶ ಹೇಳಿದೆ ಅನ್ನೋದನ್ನು ನಾವು ಗಮನಿಸಬಹುದು. ಮತ್ತೊಂದು ರಾಜ್ಯ ಅಂತ ಹೇಳಿದರೆ ಅದು ಉತ್ತರ ಪ್ರದೇಶ. ಏನೇ ಅತ್ಯಂತ ಹೆಚ್ಚಿನ ಕ್ಷೇತ್ರಗಳನ್ನು ಹೊಂದಿದೆ 80 ಕ್ಷೇತ್ರ, ಅದಕ್ಕಿಂತ ರೀತಿಯಾಗಿ 2ನೇ ಸ್ಥಾನದಲ್ಲಿರೋದು ಮಹಾರಾಷ್ಟ್ರ. ಈಗಾಗಲೇ ಮಹಾರಾಷ್ಟ್ರದಲ್ಲಿ 48 ಕ್ಷೇತ್ರಗಳಿದೆ. 48 ಕ್ಷೇತ್ರಗಳಲ್ಲಿ BJP ಇಲ್ಲಿ 32-35 ಕ್ಷೇತ್ರಗಳನ್ನು ಪಡ್ಕೊಳ್ಳೋದಕ್ಕೆ ಈ ಸಲ ಅಷ್ಟೇ ಸಾಧ್ಯ ಆಗುತ್ತೆ ಅನ್ನೋದನ್ನು ಈ ಒಂದು ಸಮೀಕ್ಷೆಯ ಫಲಿತಾಂಶ ಹೇಳ್ತಾ ಇದೆ. ಕಾರಣ, ಈಗಾಗಲೇ ಅಲ್ಲಿ ಆಗ್ತಾ ಇರುವಂತಹ ಸಾಕಷ್ಟು ಬೆಳವಣಿಗೆಗಳನ್ನು ನಾವಿಲ್ಲಿ ಗಮನಿಸಬಹುದು. ಅದರಲ್ಲೂ ಕೂಡ ಶಿವಸೇನೆ ಡಿವೈಡ್ ಆಗಿರುವುದು ಕೂಡ ಇಲ್ಲಿ ಲೆಕ್ಕವನ್ನು ನಾವು ಹಾಕಬಹುದು. ಕಾಂಗ್ರೆಸ್ ಪ್ಲಸ್ ಇಲ್ಲಿ 15-18 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಈ ಒಂದು ಫಲಿತಾಂಶ ಕೂಡ ಹೇಳ್ತಾ ಇದೆ. 41 ಕ್ಷೇತ್ರಗಳನ್ನು ಕಳೆದ ಬಾರಿ BJP ಪಡ್ಕೊಂಡಿತ್ತು, ಆದರೆ ಈ ಸಲ ಅದರ ಒಂದು ಲೆಕ್ಕ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಈ ಒಂದು ಚುನಾವಣಾ ಫಲಿತಾಂಶ ಸಮೀಕ್ಷೆಯ ಫಲಿತಾಂಶ ಹೇಳ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಈ ಸಲ ಇದು ಹೆಚ್ಚಿನ ಸಂಖ್ಯೆಯನ್ನು ಪಡಬಹುದು ಮಹಾರಾಷ್ಟ್ರದಲ್ಲಿ ಅನ್ನೋದಕ್ಕೆ ಆ ರೀತಿಯಂತಹ ಲೆಕ್ಕಾಚಾರಗಳು ಕಂಡು ಬರ್ತಾ ಇಲ್ಲ ಅನ್ನೋದನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಮತ್ತೊಂದು ರಾಜ್ಯ ಯಾವುದು ಅಂತ ಗಮನಿಸೋಣ, ರಾಜಸ್ಥಾನ. ರಾಜಸ್ಥಾನದಲ್ಲಿ ಈ ಸಲ ಏನು ಆಗಿದೆ, ಯಾವ ರೀತಿಯಾದಂತಹ ಚುನಾವಣೋತ್ತರ ಸಮೀಕ್ಷಾ ಫಲಿತಾಂಶ ಬಂದಿದೆ ಅಂತ ಗಮನಿಸುವುದಾದ್ರೆ, ಇಲ್ಲಿ 25 ಕ್ಷೇತ್ರಗಳ ಪೈಕಿ ಇಲ್ಲಿ NDA
ಮೈತ್ರಿಕೂಟ ಅಥವಾ ಬಿಜೆಪಿ ಮೈತ್ರಿಕೂಟ ಇಲ್ಲಿ 18-23 ಕ್ಷೇತ್ರಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಕಾಂಗ್ರೆಸ್ ಇಲ್ಲಿ ಮೈತ್ರಿಕೂಟ 2-7 ಕ್ಷೇತ್ರಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದನ್ನು ಕೂಡ ಈಗಾಗಲೇ ರಾಜಸ್ಥಾನದ ಚುನಾವಣಾ ಸಮೀಕ್ಷೆಯ ಫಲಿತಾಂಶ ಹೇಳ್ತಾ ಇರುವಂಥದ್ದು. ಇಲ್ಲಿ ಈಗಾಗಲೇ ನಾವು ಗಮನಿಸ್ತಾ ಇದ್ದ ಹಾಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲದೆ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ನು ಮಧ್ಯಪ್ರದೇಶದಲ್ಲಿ ಏನು ಆಗಿದೆ, ಚುನಾವಣೋತ್ತರ ಸಮೀಕ್ಷೆ ಏನು ಹೇಳ್ತಾ ಇದೆ ಅಂತ ಗಮನಿಸ್ತಾ ಹೋಗೋಣ. ಮಧ್ಯಪ್ರದೇಶದ ಚುನಾವಣೋತ್ತರ ಸಮೀಕ್ಷಾ ಫಲಿತಾಂಶ ಈ ರೀತಿಯಾಗಿದೆ. ಇಲ್ಲಿ ಸಾಕಷ್ಟು ನಾವು ಇತ್ತಲಿಗೂ ಕೂಡ ಸಾಕಷ್ಟು ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ವಿ, ಎಷ್ಟು ಬರಬಹುದು ಏನು ಎತ್ತ ಅಂತ ಹೇಳಿ. ಆದರೆ ಇಲ್ಲಿ 29 ಕ್ಷೇತ್ರಗಳ ಪೈಕಿ ಈ ಸಲ ಬಿಜೆಪಿ ಮೈತ್ರಿಕೂಟ ಕಾಂಗ್ರೆಸ್ ಮೈತ್ರಿಕೂಟ ಇಲ್ಲಿ 0-3 ಕ್ಷೇತ್ರಗಳನ್ನು ಪಡ್ಕೊಳ್ಳೋದಕ್ಕೆ ಅಷ್ಟೇ ಸಾಧ್ಯ ಆಗುತ್ತೆ ಅನ್ನೋದನ್ನು ಕೂಡ ಈ ಒಂದು ಚುನಾವಣೋತ್ತರ ಸಮೀಕ್ಷಾ ಫಲಿತಾಂಶ ಹೇಳೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಮಧ್ಯಪ್ರದೇಶದಲ್ಲೂ ಕೂಡ 26-29 ಕ್ಷೇತ್ರಗಳು ಕೂಡ ಬರುವಂತಹ ಸಾಧ್ಯತೆಗಳು ಇದೆ. ಕ್ಲೀನ್ ಸ್ವೀಪ್ ಆಗುತ್ತಾ ಗೊತ್ತಿಲ್ಲ, ಯಾಕಂದರೆ 26-29 ಲೆಕ್ಕಾಚಾರಗಳು ಕೂಡ ಇದೆ. ಛತ್ತೀಸ್ಗಢದಲ್ಲಿ ಏನು ಆಗಬಹುದು ಅನ್ನೋದನ್ನು ನಾವು ನೋಡೋಣ. ಚುನಾವಣೋತ್ತರ ಸಮೀಕ್ಷಾ ಫಲಿತಾಂಶ ಈ ರೀತಿಯಾಗಿದೆ. ಛತ್ತೀಸ್ಗಢದಲ್ಲಿ 11 ಕ್ಷೇತ್ರಗಳ ಪೈಕಿ 9-11 ಕ್ಷೇತ್ರಗಳನ್ನು ಕೂಡ ಬಿಜೆಪಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಈಗಾಗಲೇ ಈ ಒಂದು ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ ಮೈತ್ರಿಕೂಟ 1-4 ಕ್ಷೇತ್ರಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕೂಡ ಈ ಒಂದು ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇರೋದನ್ನು ಗಮನಿಸಬಹುದು. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ರಾಜ್ಯಗಳಲ್ಲಿ ಈ ಸಲ ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರಬಹುದು, ಅದರಲ್ಲೂ ಗುಜರಾತ್ ಮತ್ತೆ ಕ್ಲೀನ್ ಸ್ವೀಪ್ ಮಾಡುತ್ತೆ ಅನ್ನೋದನ್ನು ಕೂಡ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಹೇಳ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಹಾಗಾದರೆ ಮುಂದಿನ ರಾಜ್ಯಗಳ ಕತೆ ಏನು, ಯಾವ್ಯಾವ ಪ್ರಮುಖ ರಾಜ್ಯಗಳಲ್ಲಿ ಮತದಾನೋತ್ತರ ಸಮೀಕ್ಷೆಗಳು ಏನು ಹೇಳುತ್ತೆ, ಇವೆಲ್ಲದರ ಬಗ್ಗೆ ಮಾಹಿತಿಯ ಜೊತೆಗೆ ಈ ಒಂದು ಚುನಾವಣೋತ್ತರ ಸಮೀಕ್ಷೆಯ ಚರ್ಚೆ ಕೂಡ ವಿಶ್ಲೇಷಣೆ ಕೂಡ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮರ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕದಲ್ಲಿ ನಾವು ಏನು ಎಲ್ಲರೂ ಹೇಳೋ ಪ್ರಕಾರ ನಾವು 18-22 ಸ್ಥಾನಗಳನ್ನು ಏನು ಗ್ಯಾರಂಟಿ ನಮಗೆ ವರ್ಕೌಟ್ ಆಗಿದೆ. ಅದು ಗ್ಯಾರಂಟಿಗಿಂತ ಮುಖ್ಯವಾಗಿ ಕರ್ನಾಟಕ ಕಳೆದ 10 BJP ಸರ್ಕಾರದ ವೈಫಲ್ಯಗಳಾದ ಬೆಲೆ ಏರಿಕೆ ಮತ್ತು ನಿರುದ್ಯೋಗ, ಇದು ನಿಜವಾಗ್ಲೂ ಇಲ್ಲಿವರೆಗೂ ಏನು ಹೇಳ್ತಾರೆ, ಒಂದು ಸ್ಲೋಗನನ್ನು ಹೇಳಿ ಜನರಲ್ಲಿ ಆಸೆಯನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು. ಆ ಆಸೆಗಳು ಜನಸಾಮಾನ್ಯನಾಗಿ ನನಗೆ ಅಟ್ ದ ಎಂಡ್ ಆಫ್ ದ ಡೇ ಹೊಟ್ಟೆ ಹಸಿದಾಗ ಊಟ ಬೇಕೇ ಹೊರತು ನಾನು ನಿನಗೆ ಬಿರಿಯಾನಿ ಕೊಡ್ತೀನಿ ಅಂತಂದ್ರೆ ಆಗಲ್ಲ. ಕೊನೆಗೆ ಒಂದು ಚಿತ್ರಾನ್ನ ಸಿಕ್ಕಿದ್ರು ಸಾಕು ಅನ್ನೋ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಜನರಿಗೆ ಹೊಟ್ಟೆ ಹಸಿರೋರಿಗೆ ಬಿರಿಯಾನಿ ಕೊಡ್ತೀನಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತಂದ್ರೆ ವೆಯ್ಟ್ ಮಾಡೋದಿಲ್ಲ. ಯಾಕೆಂದರೆ ಕಳೆದ ಹತ್ತು ವರ್ಷದಲ್ಲಿ BJP ಸರ್ಕಾರ NDA ಸರ್ಕಾರ ಮಾಡಿದಂಥ ಆಸೆಯನ್ನು ತೋರಿಸುವಂಥ ಪ್ರಯತ್ನದಲ್ಲಿ ಅಂಗೈಯಲ್ಲೇ ಆಕಾಶವನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಇವತ್ತು ವಿಫಲರಾಗಿದ್ದಾರೆ. ಅವ್ರು ಅಟ್ ದ ಎಂಡ್ ಆಫ್ ದ ಡೇ ನನಗೆ ಬೇಕಾಗಿರೋದು ನನಗೆ ಸವಲತ್ತುಗಳನ್ನು ಕೊಡಿ, ನನಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಬೆಲೆ ಕಮ್ಮಿ ಮಾಡಿ. ಕೇವಲ 430 ಇರತಕ್ಕಂಥ ಒಂದು ಸಿಲಿಂಡರ್ ಬೆಲೆಯನ್ನು 1100 ತೆಗೆದುಕೊಂಡೋದಂಥ ವಾಸ್ತವ ಇದು. ಇಲ್ಲಿ ಏನು ನೀವು ಇಲ್ಲಿವರೆಗೂ ಏನೋ ಮಾತಾಡಿದ್ರೆ ನಮಗೆ ಕಣ್ ಕಾಣಿಸಲ್ಲ ಅಂತ ಹೇಳ್ತಿದ್ರು. ಸೊ ಅದು ಜನತೆಗೆ ನಿಜವಾಗ್ಲೂ ಕೈ ಸುಟ್ಟಿದೆ, ಜೇಬು ಸುಟ್ಟಿದೆ, ಏನು ಅದನ್ನು ಈ ಎಲೆಕ್ಷನಲ್ಲಿ ತೋರಿಸಿದ್ದಾರೆ. ಖಂಡಿತ ಖಂಡಿತ ರಘುದೊಡ್ಡರಿಯವರೇ, ಇದು ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಇರುವಂತಹ ಅಂಕಿಅಂಶಗಳು. ತಮಿಳುನಾಡಿನಲ್ಲಿ BJP ಈ ಬಾರಿ ಮತ್ತೆ ಖಾತೆ ತೆರೆಯುವಂಥದ್ದು ಪಕ್ಕಾನ ಅನ್ನುವಂಥದ್ದು, ಯಾಕಂದರೆ ಬಹುತೇಕ ಒಂದು ಸೀಟನ್ನಂತೂ ಗೆದ್ದೇ ಗೆಲ್ಲಬಹುದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತಹ ವಿಚಾರವೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಬಹಳಷ್ಟು ಅಂಶಗಳು ತಮಿಳುನಾಡಿನಲ್ಲಿ ಈ ಬಾರಿ ಕೆಲಸ ಮಾಡಿದ್ದಾವೆ. ಮತ್ತು ತಮಿಳುನಾಡಿನಲ್ಲಿ ಚುನಾವಣೆಗೆ ಮುಂಚಿತವಾಗಿದೆ ಕಚ್ಚತೀವ್ರಂತಹ ವಿಚಾರವನ್ನು ಕೂಡ ಪ್ರಧಾನಿ ಮೋದಿಯವರು ಪ್ರಸ್ತಾಪಿಸಿರುವಂಥದ್ದು ಆಯಿತು. ಆದರೆ ತಮಿಳುನಾಡು ಸರ್ಕಾರ, ಅಲ್ಲಿನ MK Stalin ಅವರ ನೇತೃತ್ವ, ಆ ನೇತೃತ್ವದ ಜೊತೆಗೇ ಕಾಂಗ್ರೆಸ್ ಕೂಡ ನೆಗೋಷಿಯೇಟ್ ಮಾಡಿ ತನ್ನ ಸೀಟುಗಳನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡಿರುವಂತಹ ಪ್ರಯತ್ನ ಇದೆಲ್ಲದರ ಭಾಗವಾಗಿದೆ. ಕಾಂಗ್ರೆಸ್ ಕೂಡ ಅಷ್ಟು ಸೀಟುಗಳನ್ನು ಕಡೆಯದಾಗಿ ಬಿಟ್ಟುಕೊಟ್ಟಿರುವಂಥದ್ದು. DMK ಒಂದು ಹಂತದಲ್ಲಿ ಕೇವಲ 6 ಮಾತ್ರ ಬಿಟ್ಟುಕೊಡ್ತೀವಿ ಅನ್ನೋಂಥವರೆಗೂ ಕೂಡ ಇತ್ತು. ಅದು ತಮ್ಮ ಒಂದು ಗೌರವಯುತವಾಗಿರುವಂಥ ಪಾಲ್ ನಮಗೆ ಬೇಕು ಅನ್ನೋಂಥ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಇಲ್ಲ. ಈಗ ಕರ್ನಾಟಕದ ಒಂದು ಮೆಗಾ ಎಕ್ಸಿಟ್ ಪೋಲ್ ಇವಾಗ ಹೊರಬರ್ತಾ ಇರುವಂಥದ್ದು, ಕರ್ನಾಟಕದಲ್ಲಿ BJP 21-24 ಸೀಟುಗಳಲ್ಲಿ ಗೆಲ್ಲಬಹುದು ಅನ್ನೋದನ್ನು ಹೇಳ್ತಾ ಇದೆ. ಇದು BJP ಮತ್ತು JDSನ ಮೈತ್ರಿಕೂಟ ಜೊತೆಯಾಗಿ 21-24 ಸೀಟುಗಳನ್ನು ಗೆಲ್ಲಬಹುದು ಅನ್ನುವಂತಹದ್ದು ಇರ್ತಾ ಇರುವಂತಹ ಮಾಹಿತಿ.
ಕಾಂಗ್ರೆಸ್ 3-7 ಸೀಟುಗಳಿಗೆ ಮಾತ್ರ ಸೀಮಿತ ಆಗಬಹುದು ಕರ್ನಾಟಕದಲ್ಲಿ ಅಂತ ಹೇಳಿ ಕರ್ನಾಟಕದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಅಂಶಗಳು ಕೆಲಸ ಮಾಡಿರುವಂತಹ ಸಾಧ್ಯತೆ ಅಂದ್ರೆ ಎರಡು ನಿಖರವಾದಂತಹ ಅಂಶಗಳು ಇದ್ವು ಅಂದ್ರೆ ಒಂದು ಮೋದಿ ವೇವ್ ಕೆಲಸ ಮಾಡಿದ್ಯಾ ಇಲ್ವಾ ಅನ್ನುವಂಥದ್ದು, ಎರಡನೇದು ಗ್ಯಾರಂಟಿ ಎಷ್ಟು ಮಟ್ಟಿಗೆ ಕೈ ಹಿಡಿದಿದೆ ಇಲ್ಲ ಅನ್ನುವಂಥದ್ದು, ಇದು ಬಹಳ ಪ್ರಮುಖವಾಗಿದ್ದಂಥ ಅಂಶ ಆಗಿತ್ತು. ಕರ್ನಾಟಕದ ಮಟ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಒಟ್ಟು ಅಂಕಿ ಅಂಶಗಳ ಆಧಾರದ ಮೇಲೆ ಹೋದಾಗ ಕರ್ನಾಟಕದಲ್ಲಿ ಬಿಜೆಪಿ 21-24 ಸೀಟ್ಗಳನ್ನು ಗೆಲ್ಲಬಹುದು, ಹಾಗೆ 3-7 ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಕೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದಿದೆ. ಜೊತೆಗೆ NDA ಮೈತ್ರಿಕೂಟದ ವಿಚಾರಕ್ಕೆ ಬಂದಾಗ 23-26 ಸೀಟುಗಳನ್ನು NDA ಮೈತ್ರಿಕೂಟ ಕರ್ನಾಟಕದಲ್ಲಿ ಗಳಿಸಬಹುದು ಅನ್ನುವಂತಹ ಒಂದು ನಿರೀಕ್ಷೆಯೂ ಕೂಡ ಇರುವಂಥದ್ದು. ಬಿಜೆಪಿ 21-24 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಈ ಒಂದು ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ಸಿಗ್ತಾ ಇರುವಂಥದ್ದು. ಕರ್ನಾಟಕದ ಮಟ್ಟಿಗೆ 21-24, NDA 23-26 ಸೀಟುಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಕಾಂಗ್ರೆಸ್ 3-7 ಸ್ಥಾನಗಳು. ಪ್ರಗತಿರ ಮೆಗಾ ಎಕ್ಸಿಟ್ ಪೋಲ್ಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾವು ದೇಶಾದ್ಯಂತ ಯಾವ ಸ್ವರೂಪದಲ್ಲಿ ಬಿಜೆಪಿ ಕಾಂಗ್ರೆಸ್ ಮೈತ್ರಿಕೂಟ ಹಾಗೆಯೇ ಇತರರು ಯಾವ್ಯಾವ ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದ್ದಾವೆ, ಎಷ್ಟು ಸ್ಥಾನಗಳನ್ನು ಯಾರು ಗಳಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ವಿವರವನ್ನು ತೋರಿಸ್ತಾ ಹೋಗ್ತಿದ್ವಿ. ಇದುವರೆಗೆ ಬಂದಿರುವಂತಹ 229 ಮತಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ನೋಡ್ತಾ ಹೋದಾಗ 116-126 ಸ್ಥಾನಗಳಲ್ಲಿ NDA ಗೆಲುವನ್ನು ದಾಖಲಿಸಿಕೊಳ್ಬಹುದು, 87-92 ಸ್ಥಾನಗಳಲ್ಲಿ ಮಾತ್ರ ಇಂಡಿಯಾ ಕೂಟ ಗೆಲುವನ್ನು ದಾಖಲಿಸಿಕೊಳ್ಬಹುದು, ಇತರರು 17-22 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂತಹ ಸ್ವರೂಪದ ಎಕ್ಸಿಟ್ ಪೋಲ್ನ ರಿಸಲ್ಟ್ ಈಗ ನಮಗೆ ಬರ್ತಾ ಇರುವಂಥದ್ದು. ಈಗ ಅಸ್ಸಾಂಗೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ನೋಡ್ತಾ ಹೋದರೆ ಅಸ್ಸಾಂನಲ್ಲಿ ನ್ಯೂಸ್ 18 ನಡೆಸಿರುವಂತಹ ಮೆಗಾ ಎಕ್ಸಿಟ್ ಪೋಲ್ನ ರಿಸಲ್ಟ್ನ ಪ್ರಕಾರವಾಗಿ 10-13 ಸ್ಥಾನಗಳಲ್ಲಿ NDA ಗೆಲುವನ್ನು ದಾಖಲಿಸಿಕೊಳ್ಬಹುದು, ಇಂಡಿಯಾ 2-5 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಇಂಡಿಯಾ ಕೂಟ 2-5 ಸ್ಥಾನಗಳಲ್ಲಿ, ಇತರರು 0-1 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. 10-13 ಸ್ಥಾನಗಳಲ್ಲಿ ಅಸ್ಸಾಂನಲ್ಲೂ ಕೂಡ ಈ ಬಾರಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ ಅನ್ನೋದನ್ನು ಎಕ್ಸಿಟ್ ಪೋಲ್ ರಿಸಲ್ಟ್ ಹೇಳ್ತಾ ಇದೆ. ಇಂಡಿಯಾ ಅಲ್ಲಿ 2-5 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಬೋದು, 0-1 ಸ್ಥಾನಗಳು ಇತರರ ಪಾಲಾಗಬಹುದು ಅನ್ನುವಂಥದ್ದು ಅಸ್ಸಾಂಗೆ ಸಂಬಂಧಪಟ್ಟಂತಹ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಹಾಗೆಯೇ ಈಶಾನ್ಯ ರಾಜ್ಯಗಳು ಮತ್ತು ಇತರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಸ್ಥಾನಗಳಿಗೆ ನೋಡ್ತಾ ಹೋದಾಗ ಅಲ್ಲಿ 13 ಸ್ಥಾನಗಳು ಕೂಡ 13 ಸ್ಥಾನಗಳು ಕೂಡ ಇಲ್ಲಿ NDA ಪಾಲಾಗಬಹುದು ಅನ್ನುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ದೇಶಾದ್ಯಂತ ನಡೀತಾ ಇರುವಂಥ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ಸ್ವರೂಪದ ರಿಸಲ್ಟ್ ಬರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತಾ ಇದ್ವಿ. ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ಜಯನಗರದ ಶಾಸಕರಾಗಿರುವಂತಹ CK ರಾಮಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ರಾಮಮೂರ್ತಿ ಅವರೇ, ತಮ್ಮ ಪ್ರಕಾರ ಈ ಬಾರಿಯ ರಿಸಲ್ಟನ್ನು ನೋಡ್ತಾ ಹೋದಾಗ ಕೆಲವು ರಾಜ್ಯಗಳಲ್ಲಿ ಸೀಟುಗಳನ್ನು ಕಳ್ಕೊಳ್ತಾ ಇದೆ ಬಿಜೆಪಿ, ಆದರೆ
ಅದರ ಮತ್ತೊಂದು ಕಡೆಯಲ್ಲಿ ಆಡಳಿತಕ್ಕೆ ಬೇಕಾದಷ್ಟು ಸೀಟ್ಗಳನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಏನು ಹೇಳ್ತೀವಿ, ಏನು ನಿರೀಕ್ಷೆಗಳನ್ನು ಇಟ್ಕೊಂಡಿರೋದು? ನಾವು 400 ಸೀಟ್ಗಳನ್ನ ನಿರೀಕ್ಷೆಯನ್ನು ಮಾಡಿದ್ವಿ, 370 ಸೀಟು ನಮಗೆ ನಿರೀಕ್ಷೆದೇ ಇದೆ ಅಂತ ಇವತ್ತು ಕೂಡ ನಾವು ಹೇಳ್ತೀವಿ. 370 ಪ್ಲಸ್ ಆಗಬೇಕು ಅಂತ. ಕೆಲವು ರಾಜ್ಯಗಳಲ್ಲಿ ಉದಾಹರಣೆ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಮತ್ತು ಏನು ಡಿವೈಡ್ ಆಯಿತು, ಇದರಿಂದ ಕೆಲವು ಕಡೆ ಅದು ಎನ್ ಡಿ ಎಗೆ ಹೋಯಿತು. ಸ್ವಲ್ಪ ಒಂದು ಎನ್ ಡಿ ಎಗೆ ಬಂದರು, ಇನ್ನೊಬ್ಬರು ಕೂಡ ಠಾಕ್ರೆ ಅವ್ರ ಮಗ ಅವರು ಕೂಡ ಐ ಎನ್ ಡಿ ಎ ಸೇರಿಕೊಂಡ್ರು. ಈ ವ್ಯತ್ಯಾಸದಲ್ಲಿ ಸಣ್ಣ ಪುಟ್ಟ ಆಗಿದೆ ಬರ್ತು. ಇಡೀ ಇವತ್ತು ಕ್ಲಿಯರಾಗಿ ಎಲ್ಲ ಕಡೆ ನೋಡ್ತಾ ಇರೋದು, ಇಡೀ ಜನ ಈ ದೇಶದ ಅಭಿವೃದ್ಧಿ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಕಾಶ್ಮೀರದಿಂದ ಹಿಡಿದು ಕೊನೆಯದು ಕೇರಳ ತನಕ ಇವತ್ತು ಏನಾಗಿದೆ, ಇವತ್ತು ಕೇರಳ ಒಂದು ಬಿಟ್ಟು ಕೇರಳದಲ್ಲೂ ಕೂಡ ಒಂದು ಎರಡು ನಾವು ಗೆಲ್ತಿ ಬಿಟ್ಬಿಟ್ರೆ ಇಡೀ ಎಲ್ಲರೂ ಕೂಡ ಇವತ್ತು ದೇಶಕ್ಕೆ ಮೋದಿ ಬೇಕು, ಇಡೀ ಇಂಡಿಯಾ ಡೆವಲಪ್ಮೆಂಟ್ ಆಗಬೇಕು, ದೇಶಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಇಡೀ ಭಾರತ ದೇಶದ ಒಟ್ಟಾರೆ ಜನ ಅಭಿಪ್ರಾಯನ ಕೊಟ್ಟಿದ್ದಾರೆ. ನಮಗೆ ಕೆಲವು ಕಡೆ ಒಂದೆರಡು ಮೈನಸ್ ಆಗಿದೆ. ನಾವು ಕರ್ನಾಟಕದಲ್ಲಿ ನಾವು 28 ಗೆಲ್ತೀವಿ ಅಂತ ನಾವು ಅಂದ್ಕೊಂಡಿದ್ವಿ. ಇದರಲ್ಲಿ ಒಂದು 4-6 ನೀವೇ ತೋರಿಸ್ತಾ ಇದ್ದೀರಾ. ಇದರಲ್ಲಿ ಈ ಬದಲಾವಣೆಗಳು ಮತ್ತೆ ಚೇಂಜ್ ಆದರೂ ಆಗ್ಬೋದು ಈ ಒಂದು ನಿರೀಕ್ಷಿತ ಪೋಲಲ್ಲಿ. ಒಟ್ಟಾರೆ ನಾವು ಇದು ಅಧಿಕಾರಕ್ಕೆ ಮತ್ತೆ ಬರ್ತೀವಿ, ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಈ ಬಾರಿ ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಇರೋದು ನಮ್ಮ ದೇಶದಲ್ಲಿ ಇವತ್ತೇನು, ಇವತ್ತು ಪೇಪರ್ ನೋಡಿದ್ದಾರೆ ನೀವೆಲ್ಲ, ಇದ್ರಲ್ಲಿ ನೋಡಿದ್ದೀರಾ. ಇವತ್ತು ಜಿ ಡಿ ಪಿ ನಾವು 7.7 ಅಂದ್ಕೊಂಡ್ರೆ 8.6 ಆ ಲೆವೆಲ್ಗೆ ಇವತ್ತು ಅಭಿವೃದ್ಧಿ ಆಗ್ತಿದೆ. ಮೋದಿಯವರು ಕೂಡ ಹೇಳಿದ್ದಾರೆ ಇದು ಇವಾಗ ಆರಂಭ ಅಷ್ಟೇ ಇದು ಅಂತ ಅಂದ್ಬಿಟ್ಟು ಈ ದೇಶವನ್ನು ಒಂದು ಒಳ್ಳೆಯ ದೃಷ್ಟಿಯಲ್ಲಿ ತೊಗೊಂಡೋಗಬೇಕು ಅಂತ ಏನು ಜನ ಒಂದು ನಂಬಿಕೆ ಇಟ್ಟು ಜನ ಮತದಾರ ಹಾಕಿದ್ದಾರೆ, ಅವ್ರಿಗೆ ಕೂಡ ಅನಂತ ಧನ್ಯವಾದ. ಒಂದು ನಮ್ಮ ಇವರು ರಾಮಮೂರ್ತಿ ಅವರು ಒಂದು ಮಾತು ಹೇಳಿದ್ರು, ದೇಶದ ಅಭಿವೃದ್ಧಿಗೋಸ್ಕರ ಓಟ್ ಹಾಕಿ ಅಂತ ಹೋದ್ವಿ ಅಂತೇಳಿ ಅಂದ್ರೆ 10 ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಅವ್ರು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಕಳೆದ ಒಂದೂವರೆ ತಿಂಗಳ ಮೋಹನ್ ದಾಸ್ ರೀ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಆಮ್ ಆದ್ಮಿ ಪಕ್ಷದ ನಾಯಕರು. ಮೋಹನ್ ದಾಸ್ ರೀ ಅವರು, ತಮ್ಮ ಪ್ರಕಾರ ಇಂಡಿಯಾ ಕೂಟದವರು ನೀವು ಹೇಳ್ತಾ ಇದ್ರಿ ಮೋದಿಯವ್ರನ್ನ ಕಂಪ್ಲೀಟ್ ಆಗಿ ನಾವು ತಡೆದಿದ್ದೀವಿ, ಬಿಜೆಪಿಯನ್ನು ತಡೆಯೋದಕ್ಕೆ ಸಾಧ್ಯ ಆಗಿದೆ, ಈ ಬಾರಿ ಬರೋದಿಲ್ಲ ಅನ್ನುವಂತಹ ಯಾವುದೇ ಕಾರಣಕ್ಕೂ ಎನ್ ಡಿ ಎ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳ್ತೀರಿ. ಬಟ್ ಎಕ್ಸಿಟ್ ಪೋಲ್ ರಿಸಲ್ಟ್ ನೋಡಿದಾಗ ಆ ರೀತಿಯಾದಂತಹ ಯಾವುದೇ ಬಹಳ ದೊಡ್ಡ ಬದಲಾವಣೆಗಳು ಆದಂತೆ ಕಾಣ್ತಾ ಇಲ್ಲ. ಇವಾಗಲೂ ನಾವು ಹೇಳ್ತಾ ಇದ್ದೀವಿ ಎನ್ ಡಿ ಎ ಈ ಸಾರಿ 2024 ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅಂತಾನೆ. ಇಂಡಿಯಾ ಅಲಯನ್ಸ್ ಏನು ಒಕ್ಕೂಟ ನಮ್ದಿದೆ, ಇಡೀ ದೇಶಾದ್ಯಂತ ಒಂದು ಒಕ್ಕೂಟ ಏನು ಮಾಡಿದ್ದೀವಿ, ಈ ಸಂವಿಧಾನ ಉಳಿಸೋದಕ್ಕೆ, ದೇಶದ ಸಂವಿಧಾನ ರಕ್ಷಣೆ ಮಾಡೋದಕ್ಕೆ ಒಂದು ಒಕ್ಕೂಟ ಅದು ಇಂಡಿಯಾ ಒಕ್ಕೂಟ. ಇವಾಗಲೂ ಹೇಳ್ತಾ ಇದ್ದೀವಿ ಇಂಡಿಯಾ ಒಕ್ಕೂಟ 295 ಹೆಚ್ಚು ಸೀಟ್ಗಳನ್ನ ಗೆದ್ದು ನಮ್ಮದೇ ಆದ ಒಂದು ಸ್ಥಿರ ಸರ್ಕಾರನ ನಾವು ಇವಾಗಲೂ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸು ನಮ್ಮಲ್ಲಿದೆ. ಈಗ ನಾವು ಎಷ್ಟೊಂದು ನೀವು ಹೇಳಿರೋ ಒಂದು ಫಲಿತಾಂಶ ಅಂದರೆ ಈ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ಸ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ, ಸುಮಾರು ಒಂದು 5-6 ರಾಜ್ಯಗಳದ್ದು ನೀವು ಹೇಳ್ತಾ ಇದ್ರಿ. ಸೊ ಲಾಸ್ಟ್ ಟೈಮ್ ಬಿ ಜೆ ಪಿಗೆ 300 or 310 ಬಿ ಜೆ ಪಿಗೆ ಅಂತ ಬಂದಿತ್ತು. ಅದರಲ್ಲಿ ನೀವು ಹೇಳಿದ ಪ್ರಕಾರ ಮಹಾರಾಷ್ಟ್ರದಲ್ಲಿ ಒಂದು 10 ಕಮ್ಮಿ ಆಗ್ತಾ ಇದೆ, ರಾಜಸ್ಥಾನದಲ್ಲಿ ಒಂದು 5-7 ಕಮ್ಮಿ ಆಗ್ತಾ ಇದೆ, ಎಂ ಪಿಯಲ್ಲಿ ಒಂದು 2-3 ಕಮ್ಮಿ ಆಗ್ತಾ ಇದೆ, ಛತ್ತೀಸ್ಗಢದಲ್ಲಿ 4 ಕಮ್ಮಿ ಆಗ್ತಾ ಇದೆ, ಕರ್ನಾಟಕದಲ್ಲಿ 8 ಕಮ್ಮಿ ಆಗ್ತಾ ಇದೆ. ನೀವು ಹೇಳೋ ಪ್ರಕಾರನೇ ಕರ್ನಾಟಕದಲ್ಲಿ 7-8 ಅಂತ ಕಮ್ಮಿ ಆಗ್ತಾ ಇದೆ, ಜಾರ್ಖಂಡಲ್ಲಿ 4 ಕಮ್ಮಿ ಆಗ್ತಾ ಇದೆ. ಈ ಥರ ಕಮ್ಮಿ ಆಗ್ತಾ ಇರಬೇಕಾದಾಗ 303-375 ಹೇಗೆ ಹೋಗುತ್ತೆ? ಇವಾಗ ನೀವು ಹೇಳಿರೋ ಒಂದು ಲೈನಲ್ಲೇ ನಾವು ನೋಡಿದಾಗ ಏನು ಔಟ್ ಆಫ್ ಔಟ್ ಬಿ ಜೆ ಪಿಗೆ ಬಂದಿತ್ತು ಕೆಲವೊಂದು ರಾಜ್ಯಗಳ, ರಾಜಸ್ಥಾನ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಎಲ್ಲ ಕಡೆಗೂ ಔಟ್ ಆಫ್ ಔಟ್ ಬಂದಿತ್ತು ಬಿ ಜೆ ಪಿ. ಇವತ್ತು ಔಟ್ ಆಫ್ ಔಟ್ ಬರೋದು ಬರೀ ಗುಜರಾತ್ ಅಂತ ಹೇಳ್ತಾ ಇದೆ, ಅದನ್ನು ನಿಜ ಅಲ್ಲ. ಗುಜರಾತಲ್ಲೂ ಇವತ್ತು ನಾವು ಅಂದರೆ ಆಮ್ ಆದ್ಮಿ ಪಕ್ಷದ ಪರವಾಗಿ ನಾವು ಹೇಳ್ತಾ ಇದ್ದೀವಿ, ನಾವು ನಿಂತಿರೋದು 2 ಸೀಟ್ ಆಗಿರ್ಬೋದು, ಆದರೆ 1 ಸೀಟ್ ಅಂತೂ ನಾವು ಅಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇವಾಗ ನೀವು ಹೇಳಿರೋ ಸಂಖ್ಯೆನೇ ನೋಡಿದ್ರೆ ಬಿ ಜೆ ಪಿಗೆ ಮೆಜಾರಿಟಿನೇ ಬರಬಾರ್ದು, 272 ಕಮ್ಮಿನೇ ಆಗ್ತಾ ಇದೆ ಹೊರತು ಜಾಸ್ತಿ ಆಗ್ತಾ ಇಲ್ಲ. ಸೊ ನಾವು ಮಾಡಿರೋ ಒಂದು ಜನರ ಒಂದು ಸಮೀಕ್ಷೆ ಏನಿದೆ, ಎಕ್ಸಿಟ್ ಪೋಲ್ಸ್ ಏನಿದೆ, ಲಾಸ್ಟ್ ಎಲ್ಲ ಹಂತದ ಒಂದು ಎಕ್ಸಿಟ್ ಪೋಲ್ಸ್ನ ಇಂಡಿಯಾ ಅಲಯನ್ಸ್ನ ಪ್ರತಿಯೊಂದು ಪಕ್ಷನೂ
ಮತಗಟ್ಟೆಯಲ್ಲಿ ಸಮೀಕ್ಷೆಗಳನ್ನ ಮಾಡಿದೆ. ಆ ಸಮೀಕ್ಷೆ ಪ್ರಕಾರ ನಾವು ಹೇಳ್ತಾ ಇದೀವಿ 295 ಈ ಸರಿ ನಾವು ಕ್ರಾಸ್ ಮಾಡೇ ಮಾಡ್ತೀವಿ ಅಂತ. ಉದಾಹರಣೆಗಳಿದೆ, 2004ರ ಲೋಕಸಭಾ ಚುನಾವಣೆ ನೋಡಿ, ವಾಜಪೇಯಿ ಅವರಿಗೆ 245 275 ಅದು ಈ ಸಮೀಕ್ಷೆ ನಡೆಸುವಂತ ಏಜೆನ್ಸಿಗಳ ಪಾಲು ಕೂಡ ಮೊದಲ ಚುನಾವಣೆಯ ರೀತಿಯಲ್ಲಿ ಇದ್ದದ್ದು. ಅಂದ್ರೆ ಎರಡನೇ ಚುನಾವಣೆ 99 ಮೊದಲ ಚುನಾವಣೆ, 2004 ಎರಡನೇ ಚುನಾವಣೆ ಇತ್ತು. ಆದ್ರೆ ನಂತರ ಬಹಳಷ್ಟು ನಿಮ್ಮ ಕ್ಲೇಮ್ ನಾವು ಇಲ್ಲ ಅಂತ ಹೇಳೋದಿಲ್ಲ, ಇರಲೂಬಹುದು ಗೆಲ್ಲೂಬಹುದು. ಆದ್ರೆ ಅದು ಆದ್ರೆ ಈಗ ನಮ್ಮ ಮುಂದಿರುವಂತ ರಿಸಲ್ಟ್ ನ ಆಧಾರದ ಮೇಲೆ ಅಷ್ಟೇ ನಾನು ಚರ್ಚೆ ಮಾಡ್ತಾ ಇದ್ದೀನಿ, ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಚರ್ಚೆ ನಾವು ಮುಂದುವರಿಸೋಣ, ಮಾತಾಡೋಣ, ಬಹಳಷ್ಟು ವಿಚಾರಗಳಿದ್ದಾವೆ, ಚರ್ಚೆ ನಾವು ಮುಂದುವರಿಸೋಣ. ರಘುದೊಡ್ಡಿಯವರೇ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಚರ್ಚೆ ನಾವು ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮರ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕದಲ್ಲಿ ನಾವು ಏನು ಎಲ್ಲರೂ ಹೇಳೋ ಪ್ರಕಾರ ನಾವು 18-22 ಸ್ಥಾನಗಳನ್ನು ಏನು ಗ್ಯಾರಂಟಿ ನಮಗೆ ವರ್ಕೌಟ್ ಆಗಿದೆ. ಅದು ಗ್ಯಾರಂಟಿಗಿಂತ ಮುಖ್ಯವಾಗಿ ಕರ್ನಾಟಕ ಕಳೆದ 10 ವರ್ಷದಿಂದ BJP ಸರ್ಕಾರದ ವೈಫಲ್ಯಗಳಾದ ಬೆಲೆ ಏರಿಕೆ ಮತ್ತು ನಿರುದ್ಯೋಗ, ಇದು ನಿಜವಾಗ್ಲೂ ಇಲ್ಲಿವರೆಗೂ ಏನು ಹೇಳ್ತಾರೋ ಒಂದು ಸ್ಲೋಗನ್ ಅನ್ನು ಹೇಳಿ ಜನರಲ್ಲಿ ಆಸೆಯನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಆ ಆಸೆಗಳು ಜನಸಾಮಾನ್ಯನಾಗಿ ನನಗೆ ಅಟ್ ದ ಎಂಡ್ ಆಫ್ ದ ಡೇ ಹೊಟ್ಟೆ ಹಸಿದಾಗ ಊಟ ಬೇಕೇ ಹೊರತು ನಾನು ನಿನಗೆ ಬಿರಿಯಾನಿ ಕೊಡ್ತೀನಿ ಅಂತಂದ್ರೆ ಆಗಲ್ಲ. ಕೊನೆಗೆ ಒಂದು ಚಿತ್ರಣ ಸಿಕ್ಕಿದ್ರು ಸಾಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಜನರಿಗೆ ಹೊಟ್ಟೆ ಹಸಿರೋರಿಗೆ ಬಿರಿಯಾನಿ ಕೊಡ್ತೀನಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತ ಅವ್ರು ವೆಯ್ಟ್ ಮಾಡೋದಿಲ್ಲ. ಯಾಕೆಂದರೆ 10 ವರ್ಷದಲ್ಲಿ ಕಳೆದ 10 ವರ್ಷದಲ್ಲಿ BJP ಸರ್ಕಾರ NDA ಸರ್ಕಾರ ಮಾಡಿದಂಥ ಆಸೆಯನ್ನು ತೋರಿಸುವಂಥ ಪ್ರಯತ್ನದಲ್ಲಿ ಅಂಗೈಯಲ್ಲೇ ಆಕಾಶವಂತ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಇವತ್ತು ವಿಫಲರಾಗಿದ್ದಾರೆ. ಅವ್ರು ಅಟ್ ದ ಎಂಡ್ ಆಫ್ ದ ಡೇ ನನಗೆ ಬೇಕಾಗಿರೋದು ನನಗೆ ಸವಲತ್ತುಗಳನ್ನು ಕೊಡಿ, ನನಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಬೆಲೆ ಕಮ್ಮಿ ಮಾಡಿ, ಕೇವಲ 430 ಇರ್ತಕ್ಕಂಥ ಒಂದು ಸಿಲಿಂಡರ್ ಬೆಲೆಯನ್ನು 1100 ತೆಗೆದುಕೊಳ್ಳೋದಂಥ ವಾಸ್ತವ ಇದು. ಇಲ್ಲಿ ಏನು ನೀವು ಇಲ್ಲಿವರೆಗೂ ಏನೋ ಮಾತಾಡಿದ್ರೆ ನಮಗೆ ಕಣ್ಕಾಣಿಸಲ್ಲ ಅಂತ ಹೇಳ್ತಿದ್ರು. ಸೊ ಅದು ಜನತೆಗೆ ನಿಜವಾಗ್ಲೂ ಕೈ ಸುಟ್ಟಿದೆ, ಜೀವ ಸುಟ್ಟಿದೆ, ಏನೋ ಅದನ್ನ ಈ ಎಲೆಕ್ಷನ್ ಅಲ್ಲಿ ತೋರಿಸಿದ್ದಾರೆ. ಖಂಡಿತ ಖಂಡಿತ ರಘುದೊಡ್ಡಿಯವರೇ, ಇದು ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಇರುವಂತಹ ಅಂಕಿ ಅಂಶಗಳು. ತಮಿಳುನಾಡಿನಲ್ಲಿ BJP ಈ ಬಾರಿ ಮತ್ತೆ ಖಾತೆ ತೆರೆಯುವಂಥದ್ದು ಪಕ್ಕಾನ ಅನ್ನುವಂಥದ್ದು, ಯಾಕಂದರೆ ಬಹುತೇಕ ಒಂದು ಸೀಟನ್ನಂತೂ ಗೆದ್ದೇ ಗೆಲ್ಲಬಹುದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತಹ ವಿಚಾರವು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಬಹಳಷ್ಟು ಅಂಶಗಳು ತಮಿಳುನಾಡಿನಲ್ಲಿ ಈ ಬಾರಿ ಕೆಲಸ ಮಾಡಿದ್ದಾವೆ ಮತ್ತು ತಮಿಳುನಾಡಲ್ಲಿ ಚುನಾವಣೆಗೆ ಮುಂಚಿತವಾಗಿದೆ ಕಚ್ಚತೀವ್ರಂತಹ ವಿಚಾರವನ್ನು ಕೂಡ ಪ್ರಧಾನಿ ಮೋದಿಯವರು ಪ್ರಸ್ತಾಪಿಸಿರುವಂಥದ್ದು ಆಯಿತು. ಆದರೆ ತಮಿಳುನಾಡು ಸರ್ಕಾರ, ಅಲ್ಲಿನ MK Stalin ಅವರ ನೇತೃತ್ವ, ಆ ನೇತೃತ್ವದ ಜೊತೆಗೇ ಕಾಂಗ್ರೆಸ್ ಕೂಡ ನೆಗೋಷಿಯೇಟ್ ಮಾಡಿ ತನ್ನ ಸೀಟುಗಳನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಮಾಡಿಕೊಂಡಿರುವಂತಹ ಪ್ರಯತ್ನ ಇದೆಲ್ಲದರ ಭಾಗವಾಗಿದೆ. ಕಾಂಗ್ರೆಸ್ಗೂ ಕೂಡ ಅಷ್ಟು ಸೀಟುಗಳನ್ನು ಕಡೆಯದಾಗಿ ಬಿಟ್ಟುಕೊಟ್ಟಿರುವಂಥದ್ದು. DMK ಒಂದು ಹಂತದಲ್ಲಿ ಕೇವಲ 6 ಸೀಟು ಮಾತ್ರ ಬಿಟ್ಟುಕೊಡ್ತೀವಿ ಅನ್ನೋಂಥವರೆಗೂ ಕೂಡ ಇತ್ತು. ಅದು ತಮ್ಮ ಒಂದು ಗೌರವಯುತವಾಗಿರುವಂಥ ಪಾಲು ನಮಗೆ ಬೇಕು ಅನ್ನೋಂಥ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಇಲ್ಲ. ಈಗ ಕರ್ನಾಟಕದ ಒಂದು ಮೆಗಾ ಎಕ್ಸಿಟ್ ಪೋಲ್ ಇವಾಗ ಹೊರಬರ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ BJP 21-24 ಸೀಟುಗಳಲ್ಲಿ ಗೆಲ್ಲಬಹುದು ಅನ್ನೋದನ್ನು ಹೇಳ್ತಾ ಇದೆ. ಇದು BJP ಮತ್ತು JDSನ ಮೈತ್ರಿಕೂಟ ಜೊತೆಯಾಗಿ 21-24 ಸೀಟುಗಳನ್ನು ಗೆಲ್ಲಬಹುದು ಅನ್ನುವಂತಹದ್ದು ಇರ್ತಾ ಇರುವಂತಹ ಮಾಹಿತಿ. ಕಾಂಗ್ರೆಸ್ 3-7 ಸೀಟುಗಳಿಗೆ ಮಾತ್ರ ಸೀಮಿತ ಆಗಬಹುದು ಕರ್ನಾಟಕದಲ್ಲಿ ಅಂತೇಳಿ ಕರ್ನಾಟಕದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಅಂಶಗಳು ಕೆಲಸ ಮಾಡಿರುವಂತಹ ಸಾಧ್ಯತೆ, ಅಂದರೆ ಎರಡು ನಿಖರವಾದಂಥ ಅಂಶಗಳು ಇದ್ವು, ಎರಡು ನಿಖರವಾದಂಥ ಅಂಶಗಳಿದ್ವು. ಅಂದರೆ ಒಂದು, ಮೋದಿ ವೇವ್ ಕೆಲಸ ಮಾಡಿದ್ಯಾ ಇಲ್ವಾ ಅನ್ನುವಂಥದ್ದು. ಎರಡನೇದು, ಗ್ಯಾರಂಟಿ ಎಷ್ಟು ಮಟ್ಟಿಗೆ ಕೈ ಹಿಡಿದಿದೆ ಇಲ್ಲ ಅನ್ನುವಂಥದ್ದು. ಇದು ಬಹಳ ಪ್ರಮುಖವಾಗಿದ್ದಂಥ ಅಂಶ ಆಗಿತ್ತು ಕರ್ನಾಟಕದ ಮಟ್ಟಿಗೆ ಬಂದಂತಹ ಸಂದರ್ಭದಲ್ಲಿ. ಕರ್ನಾಟಕದಲ್ಲಿ ಇರುವಂತಹ ಒಟ್ಟು ಅಂಕಿ ಅಂಶಗಳ ಆಧಾರದ ಮೇಲೆ ಹೋದಾಗ ಕರ್ನಾಟಕದಲ್ಲಿ BJP 21-24 ಸೀಟುಗಳನ್ನು ಗೆಲ್ಲಬಹುದು, ಹಾಗೆಯೇ 3-7 ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಕೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದಿದೆ. ಜೊತೆಗೆ NDA ಮೈತ್ರಿಕೂಟದ ವಿಚಾರಕ್ಕೆ ಬಂದಾಗ 23-26 ಸೀಟುಗಳನ್ನು NDA ಮೈತ್ರಿಕೂಟ ಕರ್ನಾಟಕದಲ್ಲಿ ಗಳಿಸಬಹುದು ಅನ್ನುವಂತಹ ಒಂದು ನಿರೀಕ್ಷೆಯು ಕೂಡ ಇರುವಂಥದ್ದು. NDA
ಬಿಜೆಪಿ 21 24 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಈ ಒಂದು ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ಸಿಗ್ತಾ ಇರುವಂಥದ್ದು. ಕರ್ನಾಟಕದ ಮಟ್ಟಿಗೆ 21 24, ಎನ್ ಡಿ ಎ 23 26 ಸೀಟ್ಗಳಲ್ಲಿ ಗೆಲುವನ್ನ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಕಾಂಗ್ರೆಸ್ 3-7 ಸ್ಥಾನಗಳು, ಇಂಡಿಯಾ ಕೂಡ ಅಂದ್ರೆ ಕಾಂಗ್ರೆಸ್ ಮಾತ್ರನೇ ಏಕಾಂಗಿಯಾಗಿ ಸ್ಪರ್ಧಿಸಿರುವುದರಿಂದಾಗಿ ಕಾಂಗ್ರೆಸ್ ಇಲ್ಲಿ 3-7 ಸ್ಥಾನಗಳನ್ನು ಗಳಿಸಬಹುದು. ಇಂಡಿಯಾ ಬ್ಲಾಕ್ನ ಒಟ್ಟು ಗಳಿಕೆಯು ಕೂಡ ಕೇವಲ ಇಷ್ಟಕ್ಕೆ ಸೀಮಿತ ಆಗಬಹುದು. ಕರ್ನಾಟಕದಲ್ಲಿ ಮೋದಿ ವೇವ್ ನಿಜಕ್ಕೂ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. ಜೊತೆಗೇ ಗ್ಯಾರಂಟಿ ಯಾವ ಸ್ವರೂಪದಲ್ಲಿ ಕೆಲಸ ಮಾಡಿರಬಹುದು ಅನ್ನುವಂಥ ಮತ್ತೊಂದು ಪ್ರಶ್ನೆಯು ಕೂಡ ಇತ್ತು. ಗ್ಯಾರಂಟಿಯಿಂದಾಗಿಯೇ ನಮಗೆ ಇಷ್ಟು ಸೀಟು ಬರುತ್ತೆ ಅನ್ನೋದನ್ನು ಕಾಂಗ್ರೆಸ್ನವರು ಪ್ರತಿ ಬಾರಿಯೂ ಕೂಡ ಹೇಳಿದ್ದಾರೆ. ಹಾಗೆಯೇ ಮೋದಿ ಹೆಸರನ್ನು ಹೊರತಾಗಿ ಬಿಜೆಪಿ ನಾಯಕರಿಗೂ ಕೂಡ ಕರ್ನಾಟಕದಲ್ಲಿ ಬೇರೆ ಯಾವ ಇಶ್ಯೂ ಕೂಡ ಇರಲಿಲ್ಲ. ಅವರು ಕೂಡ ಮೋದಿ ನಾಯಕತ್ವ ಮತ್ತು ಮೋದಿ ನಾಮದ ಬಲವನ್ನು ಮಾತ್ರ ನಂಬಿಕೊಂಡು ಕುಳಿತಿದ್ರು. ಬಹುತೇಕ ಮೋದಿ ಹೆಸರಿನ ಮೂಲಕವಾಗಿಯೇ ಮತ್ತೊಮ್ಮೆ ಬಿಜೆಪಿಗೆ ಕರ್ನಾಟಕದಲ್ಲಿ ಒಳ್ಳೆಯ ಸ್ಥಾನಗಳು ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ನಲ್ಲಿ ಹೇಳ್ತಾ ಇರುವಂಥದ್ದು. 21-24 ಸೀಟುಗಳನ್ನು ಇಲ್ಲಿ ಭಾರತೀಯ ಜನತಾ ಪಕ್ಷ ಗಳಿಸ್ಬೋದು. 23-26 ಸೀಟುಗಳು ಅಂದರೆ 2 ಸೀಟುಗಳು ಹೆಚ್ಚುವರಿಯಾಗಿ ಜೆ ಡಿ ಎಸ್ನ ಮೂಲಕವಾಗಿಯೂ ಕೂಡ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಕರ್ನಾಟಕದಲ್ಲಿ ಬಿಜೆಪಿಗೆ 21-24 ಸೀಟುಗಳು, ಎನ್ ಡಿ ಎಗೆ 23-26 ಸೀಟುಗಳು ಬರಬಹುದು ಕರ್ನಾಟಕದ ವಿಚಾರದಲ್ಲಿ ಅನ್ನುವಂತಹ ಅಂಶ ಕಂಡು ಬರ್ತಾ ಇರುವಂಥದ್ದು. ಅಶೋಕಗೌಡ್ರೆ ನೋಡಿ, ಒಂದು ನಾನು ತಮಿಳ್ನಾಡು ಬಗ್ಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಪರ್ಸೆಂಟೇಜ್ ಆಫ್ ವೋಟ್ಸ್ ನಮ್ಮಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇಲ್ಲ, ನಾವು 8 ಬಂದ್ಬಿಡ್ತೀವಿ 10 ಬಂದ್ಬಿಡ್ತೀವಿ ಅಂತೇಳಿ ನಾವು ಕರೆಕ್ಟ್ ಆಗಿದೆ 1-5 ಅಂತ ನಮ್ಮ ಟಾರ್ಗೆಟ್ ಇತ್ತು. ಆದರೆ ಪರ್ಸೆಂಟೇಜ್ ಆಫ್ ವೋಟ್ಸು ಡಬಲ್ ಅಲ್ಲ, ಈ ಸತಿ 4 ನಮ್ಮ ಲಾಸ್ಟ್ ಟೈಮ್ಗಿಂತ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗ್ತದೆ. ರೇಖೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಯಾವ ಸ್ವರೂಪದಲ್ಲಿ ಈಗಾಗಲೇ ಬಂದಿರುವಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ಗಳನ್ನು ನಾವು ನೋಡ್ತಾ ಹೋದಾಗ ಸುಮಾರು 283 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿ, 282 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಸಿರುವಂತಹ ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ನೋಡ್ತಾ ಹೋದಾಗ ಈ 282 ಸ್ಥಾನಗಳ ಪೈಕಿ 167-177 ಸ್ಥಾನಗಳು ಮಾತ್ರವೇ ಎನ್ ಡಿ ಎ ಪರವಾಗಿ ಬರಬಹುದು. 167-177 ಅಂದರೆ 282 ಅಂದರೆ ಇಲ್ಲಿ ಕ್ಲಿಯರ್ ಮೆಜಾರಿಟಿಗೆ ಬೇಕಾಗಬಹುದಾಗಿರುವಂತಹ ನಂಬರ್ಗಿಂತ ಕೂಡ ಬಹಳ ಮುಂದೆ ಬಿ ಜೆ ಪಿಯ ಮೈತ್ರಿಕೂಟ ಇದೆ ಅನ್ನುವಂಥದ್ದನ್ನು. ಆದರೆ ಇಂಡಿಯಾ ಕೂಟ ಏನು ಹೇಳ್ತಾ ಇದೆ, ಕ್ಲೇಮ್ ಮಾಡ್ತಾ ಇದೆ, ನಾವು ಈ ಬಾರಿ ಅಧಿಕಾರಕ್ಕೆ ಬಂದೇ ಬರ್ತೀವಿ, ಮೋದಿ ಈ ಬಾರಿ ಪ್ರಧಾನಮಂತ್ರಿ ಆಗೋದಿಲ್ಲ ಅಂತ ಹೇಳ್ತಿದ್ರೆ, ಅವರು 87-92 ಮಾತ್ರ ಸೀಮಿತ ಆದಂತೆ ಕಂಡು ಬರ್ತಾ ಇದೆ. 17-22 ಸೀಟುಗಳಲ್ಲಿ ಇತರರು ಗೆಲುವನ್ನು ದಾಖಲಿಸಿಕೊಳ್ಬಹುದು ಅನ್ನುವಂಥದ್ದು ಈಗ ಇರುವಂಥ ಈ ಟ್ರೆಂಡ್ನ ಆಧಾರವಾಗಿ ನಾವು ನೋಡ್ತಾ ಇರುವಂಥದ್ದು. ಬಿ ಎಸ್ ಅರುಣವರೇ, ತಮ್ಮ ಪ್ರಕಾರ ಈ ಯಾವ ಕಾರಣಕ್ಕೆ ಈಗ ಒಂದು ಎಲೆಕ್ಷನ್ನಲ್ಲಿ, ಈ ಬಾರಿ ಎಲೆಕ್ಷನಲ್ಲಿ 2024 ಲೋಕಸಭಾ ಚುನಾವಣೆಯನ್ನು ಗಮನಿಸಿದಾಗ 14 ಅಥವಾ 19 ಕಾಂಗ್ರೆಸ್ ಒಂದು ರೀತಿಯಲ್ಲಿ ಎಲೆಕ್ಷನ್ಗೆ ಮುಂಚಿತವಾಗಿಯೇ ಎಲೆಕ್ಷನ್ ಸೋತು ಹೋಗಿತ್ತು. ಕನಿಷ್ಠ ಪಕ್ಷ ಈ ಬಾರಿ ಎಲೆಕ್ಷನ್ನ ಮಾಡಬೇಕು, ಗೆಲ್ತೀವಿ, ಗೆದ್ದೇ ಬರ್ತೀವಿ ಅನ್ನೋಂಥ ರೀತಿಯಂಥ ಮಾತುಗಳನ್ನು ಹೇಳ್ತಾರೆ. ಆದರೆ ಅದು ಜನರಿಗೆ ಅಷ್ಟು ತೀವ್ರವಾಗಿ ಜನರನ್ನು ತಮ್ಮ ಪರವಾಗಿ ಮತ ಹಾಕಿಸ್ಕೊಳ್ಳೋದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿರ್ಬೋದು ಅಥವಾ ಯಾವ ರೀತಿಯಂಥ ಸವಾಲು ಅವರಿಗೆ ಎದುರಾಗಿರ್ಬೋದು ಅಂತ ಕಡೆ ಹಂತದವರೆಗೂ. ನೀವು ಹೇಳ್ದಾಗೆ 2019 ಈ ಬಾರಿ ಕಾಂಗ್ರೆಸ್ ತುಂಬ ಹುಮ್ಮಸ್ಸಿನಲ್ಲಿತ್ತು. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದರು. ಹೌದು, ಅನೇಕ ಕಡೆ ಅವರ ಕ್ಯಾಂಡಿಡೇಟ್ಗಳನ್ನು ತುಂಬ ನೋಡಿಬಿಟ್ಟು, ಯೋಚನೆ ಮಾಡಿಬಿಟ್ಟು ಕ್ಯಾಂಡಿಡೇಟ್ಗಳನ್ನು ಹಾಕಿದರು. ಮತ್ತು ಒಂದು ಈ ಇಂಡಿಯಾ ಒಕ್ಕೂಟ ಏನಿದೆ ಅದನ್ನು ಮುನ್ನಡೆಸುವಂಥ ಜವಾಬ್ದಾರಿ ಇತ್ತು. ಹಾಗಾಗಿ ಒಂದು ರೀತಿಯ ವಿಶ್ವಾಸ ಬೆಳೆದಿತ್ತು ಕಾಂಗ್ರೆಸ್ನಲ್ಲಿ, ತಾನು ಈ ಬಾರಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ. ಆದರೆ ಈಗ ಎಕ್ಸಿಟ್ ಪೋಲ್ ನೋಡಿದರೆ ಅದರ ಸ್ವರೂಪ ಸ್ವಲ್ಪ ಬದಲಾವಣೆ ಆಗ್ತಿದೆ ಅಂತ ನನಗನ್ಸುತ್ತೆ. ಜನರಿಗೆ ಬಹುಶಃ ಮಹಾರಾಷ್ಟ್ರ ಒಂದು ಬಿಟ್ಟರೆ, ಮಹಾರಾಷ್ಟ್ರ ಒಂದು ರಾಜ್ಯ ಬಹುಶಃ ಕಾಂಗ್ರೆಸ್ಗೆ ಮತ್ತು ಇಂಡಿಯಾ ಒಕ್ಕೂಟಕ್ಕೆ ತುಂಬ ಒಂದು ಸಂತೋಷ ತರ್ಬೋದು ಅಂತ ನನಗನ್ಸುತ್ತೆ. ಯಾಕೆಂದರೆ ಅದರ ರೀಡಿಂಗ್, ಎಕ್ಸಿಟ್ ಪೋಲ್ನ ರೀಡಿಂಗ್ ನೋಡಿದರೆ ಅದು ಚೆನ್ನಾಗಿ 50-50 ಸೀಟ್ಸ್, 48 ಸೀಟ್ಸ್ ಒಟ್ಟಿದೆ. ದೇಶದಲ್ಲೇ 2 ದೊಡ್ಡ ರಾಜ್ಯ ನಂಬರ್ ಆಫ್ ಲೋಕಸಭಾ ಸೀಟ್ಸನ್ನು ಕಂಪೇರ್ ಮಾಡಿದರೆ ಅದರಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸುವಂಥ ಮಟ್ಟಿಗೆ ಹೋಗಿದೆ ಇಂಡಿಯಾ ಒಕ್ಕೂಟ ಅಂತ ನನಗನ್ಸುತ್ತೆ ನೋಡಿದರೆ. ಅದೊಂದು ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಒಂದು ಸ್ವಲ್ಪ ಮಟ್ಟಿನ ಇಂಪ್ರೂವ್, ಎಲ್ಲ 1-2 ಸೀಟು, 2-3 ಸೀಟು ಈ ಥರ ಅದನ್ನು ಬಿಟ್ಟರೆ ಬೇರೆ ಎಲ್ಲ ಕಡೆ ಒಂದು ರೀತಿಯ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ಅಂತ ನನಗನ್ಸುತ್ತೆ. ಇಲ್ಲಿ ನಟರಾಜ್ ಕೂಡ ಜಸ್ಟ್ ಬರ್ತೀರಿ, ನಟರಾಜ್ ಕೂಡ ಏನು ಇಲ್ಲಿ ಈಗಲೂ ಕೂಡ ಈ ಹಂತದಲ್ಲೂ ಕೂಡ, ಯಾಕಂದರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು 295 ಸೀಟು,
ಬಹುಶಃ ಎಕ್ಸಿಟ್ ಪೋಲ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿದ್ದೆ. ಎಕ್ಸಿಟ್ ಪೋಲ್ಗಿಂತ ಮೊದಲೇ ತಾವೇ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ಅನ್ನ ಹೇಳಿದ್ದಾರೆ. ಏನು ವಿಶ್ವಾಸ ಈಗಲೂ ಕೂಡ ಕಾಂಗ್ರೆಸ್ನಲ್ಲಿ ಇದೆ, ಇಲ್ಲ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಹೇಳಿ? ನೋಡಿ, 2019 2024 ಬಹಳ ವ್ಯತ್ಯಾಸ ಇದೆ. ಯಾಕಂದರೆ ನಮಗೆ ಸಂಪೂರ್ಣ ಕಾರ್ಯಕರ್ತರು, ನಮ್ಮದು 100% ಕಾರ್ಯಕರ್ತರು ಆಕ್ಟಿವ್ ಆಗಿದ್ದರು. ಒಂದು, ನಮಗೆ ಹೇಳಲಿಕ್ಕೆ ನಾವು ಮುಂದೆ ಏನು ಭರವಸೆ ಕೊಡಬಹುದು ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಒಂದು ಒಳ್ಳೆಯ ಪ್ರಣಾಳಿಕೆ ಇತ್ತು. ಎರಡನೇದು, ಈ ಇಂಡಿಯಾ ಮೈತ್ರಿಕೂಟ ಇತ್ತಲ್ಲ, ಒಬ್ಬೊಬ್ಬರಿಗೂ ಒಂದು ಶಕ್ತಿ ಸಾಮರ್ಥ್ಯ, ಅದು ಅರವಿಂದ್ ಕೇಜ್ರಿವಾಲ್ ಆಗ್ಬೋದು ಅಥವಾ TMC ಆಗ್ಬೋದು, SP ಸಮಾಜವಾದಿ ಪಾರ್ಟಿ ಆಗ್ಬೋದು, ಎಲ್ಲರಿಗೂ ಒಂದೊಂದು ಶಕ್ತಿ ಸಾಮರ್ಥ್ಯ ಇತ್ತು. ಎಲ್ಲವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕೆ ನಾವು ವಿಧಾನಸಭಾ ಚುನಾವಣೆ, ಪಂಚರಾಜ್ಯಗಳ ಚುನಾವಣೆ ಮಾಡಿದಾಗ ಮಧ್ಯಪ್ರದೇಶ, ನಾವು ರಾಜಸ್ಥಾನ ಮತ್ತು ಛತ್ತೀಸ್ಗಢ ಸೋತ್ವಿ. ನಾವು ಸೋತರೂ ಕೂಡ ನಮಗಲ್ಲೊಂದು ಒಂದು ಒಂದು ಗಮನ ಹೆಂಗೆ ಬಂದ್ಬಂತು ಅಂದರೆ, 4,90,00,000 ಮತಗಳು ಕಾಂಗ್ರೆಸ್ಗೆ ಬಂತು, 4,80,00,000 ಮತಗಳು BJPಗೆ ಬಂತು. ಮೋದಿಯವರು ನಾನೇ ಅಭ್ಯರ್ಥಿ, ನನಗೆ ಓಟ್ ಹಾಕಿ ಅಂತೇಳಿ ಮೋದಿಯವರಿಗೆ ಹಾಕಿದ ಟೆಸ್ಟು. ನಾವು ಅವಾಗ ಮೈತ್ರಿ ಮಾಡಿಕೊಳ್ಳಿಲ್ಲ, ಅವಾಗ ನಮ್ಮ ಸಮಾಜವಾದಿ ಪಾರ್ಟಿ ಆಗಲಿ ಅಥವಾ ಅಲ್ಲಿ ಬೇರೆಯವ್ರಿಗೆ ಹತ್ರ ನಾವು ಮೈತ್ರಿ, ಆಮ್ ಆದ್ಮಿ ಪಾರ್ಟಿ ನಾವು ಮೈತ್ರಿ ಮಾಡಿಕೊಳ್ಳಿಲ್ಲ. ಒಟ್ಟಾಗಿ ಹೋಗಿದ್ರೆ ನಾವು ಇನ್ನೂ ಜಾಸ್ತಿ ನಿಜವಾಗಿ ಗೆಲ್ಬೋದಾಗಿತ್ತು. ನಾವು ಈಗ ನಾವು ಆ ಪ್ರಯೋಗವನ್ನು ಬಿಟ್ಟು ಇನ್ನು ಒಟ್ಟಾಗಿ ಹೋಗಿದ್ದೀವಿ. ಆಮೇಲೆ ನಮ್ಮ ಪ್ರಣಾಳಿಕೆಯನ್ನು ಜನ ಮೆಚ್ಚಿದ್ದಾರೆ. ಇವನ್ ಮೋದಿಯವರು ಕೂಡ ನಮ್ಮ ಗ್ಯಾರಂಟಿಗಳನ್ನ ಎಂಡೋರ್ಸ್ ಮಾಡಿ ಗ್ಯಾರಂಟಿ ಸೇರಿಸ್ಕೊಂಡು, ಆ ಗ್ಯಾರಂಟಿ ಜೊತೆಗೆ ಮೋದಿ ಅಂತ ಸೇರಿಸ್ಕೊಂಡ್ರಷ್ಟೇ ಗ್ಯಾರಂಟಿಗಳೇ ಈ ಬಾರಿಯ ಚುನಾವಣೆಯ. ಆಮೇಲೆ 10 ಫೇಲ್ಯೂರ್ ಇತ್ತಲ್ಲ, ಅವರು 10 ಫೇಲ್ಯೂರನ್ನು ಮರೆಮಾಚಲಿಕ್ಕೆ ಮಾತ್ರ ಮೋದಿಯವರು ಎಷ್ಟು ಹತಾಶರಾಗಿ ಏನೇನು ಮಾತಾಡ್ತಾರೆ ನೋಡ್ತಾಯಿದ್ರಲ್ಲ ನೀವು. ಇವು ಮಂಗಳಸೂತ್ರ ಬಗ್ಗೆ ಮಾತಾಡೋದು, ಕ್ರಿಕೆಟಲ್ಲಿ ಸಾಬ್ರು ಸೇರ್ಕೊಂಡು ಮುಸಲ್ಮಾನರು ಸೇರ್ಕೊಂಬಿಡ್ತಾರೆ ಅಂತ ಮಾತಾಡೋದು, ಇಂಡಿಯಾ ಮೈತ್ರಿಕೂಟ ಎಲ್ಲ ಅಭಿವೃದ್ಧಿಯನ್ನು ಮುಚ್ಚಾಕ್ಬಿಡುತ್ತೆ ಅಂತ ಹೇಳೋದು. ಸಿ ತುಂಬ ಡೆಸ್ಪರೇಟ್ ಆಗಿದ್ದರು BJPಗಳು, ತುಂಬ ಡೆಸ್ಪರೇಟ್ ಆಗಿದ್ದರು ನ್ಯಾಷನಲ್ ಲೆವೆಲಲ್ಲಿ. ಸೊ ನಾವು ಅವಾಗ ಲೆಕ್ಕ ಹಾಕ್ತಾಯಿದ್ದು 330 ಸೀಟನ್ನು ನಾವು ಬರ್ತೀವಿ ಅಂತ. ಇವಾಗ ಇವತ್ತು ಮೀಟಿಂಗ್ ಆದಮೇಲೆ ಎಲ್ಲರೂ ಒಂದು ಕನ್ಕ್ಲೂಷನ್ ಮಾಡಿದ್ರು, ಇಲ್ಲ 295 ಬರ್ತೀವಿ ಅಂತ. ಎಕ್ಸಿಟ್ ಪೋಲ್ ಅನ್ನೋದು ಬಿಡಿ, ಈ ಎಕ್ಸಿಟ್ ಪೋಲ್, ಈ 4 ವಿಷಯ ಬಿಡಿ, ಇದಕ್ಕೆ ಮುಂಚೆ ಬೆಳಗ್ಗೆ ಇವತ್ತಿನ ಬೆಳಗ್ಗೆ BJP ನಾಯಕರು ಕೇಳಿದ್ರು ಕೂಡ ಕರ್ನಾಟಕದಲ್ಲಿ ನೀವು ಒಂದು 15-16 ಬರ್ತೀರಾ. BJPಯವರು ಹಂಗೆ ಇದ್ರು 50-50, ನೀವು ನಿಮ್ಗೆ 14 ನಮ್ಗೆ 14 ಬರುತ್ತೆ ಈ ರೀತಿಯಾಗಿ ಹೇಳ್ತಾಯಿದ್ರು. ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವು below 300 ಇರ್ತೀವಿ, ನೀವು above 200 ಇರ್ತೀರಿ, ಈ ರೀತಿಯ ಮಾತುಗಳು BJP ನಾಯಕರು ಬಯಲು ಬರ್ತಾ ಇತ್ತು, ದೊಡ್ಡ ದೊಡ್ಡ ವಿಶ್ಲೇಷಕರ ಬಯಲು ಬರ್ತಾ ಇತ್ತು. ನಮಗೆ ಒಂದು ಸಂಪೂರ್ಣ ಭರವಸೆ ಏನಿದೆ ಅಂದರೆ ಖಂಡಿತವಾಗಿ, ಯಾಕಂದರೆ ನೋಡಿ, ಈ ಬಾರಿ ಎಂಟೈರ್ ಇಡೀ ದೇಶದಲ್ಲಿ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕಾಂಗ್ರೆಸ್ ಪರವಾಗಿ ಅಥವಾ ಇಂಡಿಯಾ ಮೈತ್ರಿ ಕೂಡ ಪರವಾಗಿ ವೋಟ್ ಹಾಕಿದ್ದಾರೆ, ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಹಾಕಿದ್ದಾರೆ, ಮಹಿಳೆಯರು ಎಸ್ಪೆಷಲಿ ಮಹಿಳೆಯರು, ನಿರುದ್ಯೋಗ ಯುವಕರು, ಯಾಕಂದರೆ 45 ಅತ್ಯಂತ ದೊಡ್ಡ ನಿರುದ್ಯೋಗ ಪ್ರಮಾಣ ಕಾಡ್ತಾ ಇದೆ. ಅವರೆಲ್ಲರೂ ಒಂದು ಬಾರಿ ಈ ಬಾರಿ ಯೋಚನೆ ಮಾಡಿದರು, ಇಲ್ಲ ಈ ಮೋದಿಯವರು ಸಾಕು, BJP ಸಾಕು, 10 ಅವರ ಅಜೆಂಡಾ ಇಂಪ್ಲಿಮೆಂಟ್ ಮಾಡಿ, ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡಿಲ್ಲ, ಈ ಬಾರಿ ಒಂದು ಮ್ಯಾನಿಫೆಸ್ಟೋ ಕೊಡುವಂತಹ ಇಂಡಿಯಾ ಮೈತ್ರಿಕೂಟಕ್ಕೆ ಅವಕಾಶ ಕೊಡಬೇಕಂತ ತೀರ್ಮಾನ ಮಾಡಿದರು. ಅದು ಈ ಥರ ದೊಡ್ಡದಾಗಿ ಯಾರು ಹೇಳ್ದಲ್ಲೇ ಇರ್ಬೋದು, ಅವ್ರಿಗೆಲ್ಲ ಧ್ವನಿ ಕಮ್ಮಿ ಇರ್ಬೋದು, ಆದರೆ ನಮ್ಮ ಭರವಸೆ ಏನಂದರೆ 295+ ನಾವು ಗೆಲ್ತೀವಿ. ಓಕೆ ಓಕೆ, ಆದರೆ ಸರ್ವಣ್ಣರೇ ಇಲ್ಲೇ ಇದೇ ಇರುವಂಥದ್ದು, ಯಾಕಂದರೆ ಈಗ ಅವರು ಒಂದು ಮಾತನ್ನು ಹೇಳಿದರು, ಪಂಚರಾಜ್ಯಗಳ ಚುನಾವಣೆಯಲ್ಲಿ ನಾವು ಮೈತ್ರಿ ಮಾಡ್ಕೊಂಡಿರ್ತೀವಿ, ನಾವು ಗೆಲ್ಲ ಅಂದರೆ ಒಂದು ರಿಹರ್ಸಲ್ಗೆ ಒಂದು ಅವಕಾಶ ಇತ್ತು ಅವ್ರಿಗೆ, ಆ ರಿಹರ್ಸಲ್ ಮಾಡ್ಕೊಳ್ಳಿಲ್ಲ ಅವರು, ತಾಲೀಮು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಅವ್ರಿಗೆ, ಅದನ್ನು ಮಾಡ್ಕೊಳ್ಳಿಲ್ಲ. ನಾವು ಒಲ್ಲಿ ಇದು ಲೋಕಸಭೆಯಲ್ಲಿ ಮಾತ್ರ ನಾವು ಜೊತೆಯಾಗಿ ಹೋಗುವುದು, ಎಷ್ಟು ಮಟ್ಟಿಗೆ ಅನೇಕ ಸಂದರ್ಭಗಳಲ್ಲಿ ಮೈತ್ರಿ ಫೇಲ್ಯೂರ್ ಆಗುವಂಥದ್ದು ಕೆಳ ಹಂತದಲ್ಲಿ ಒಗ್ಗೂಡುವಂಥದ್ದು ವಿಚಾರಗಳಲ್ಲಿನೇ ಫೇಲ್ಯೂರ್ ಆಗುವಂಥದ್ದು, ಅದು ಎಷ್ಟರ ಮಟ್ಟಿಗೆ ಈ ಬಾರಿ ಕಾಂಗ್ರೆಸ್ನವರು ನಂಬಿಕೆ ಇಟ್ಕೊಂಡಿದ್ದಾರಲ್ಲ, SCಗಳು ನಮ್ಮ ಜೊತೆಗೆ ಬಂದಿದ್ದಾರೆ, ST ನಮ್ಮ ಜೊತೆಗೆ ಬಂದಿದ್ದಾರೆ, ಅಲ್ಪಸಂಖ್ಯಾತರು ನಮ್ಮ ಜೊತೆಗೆ ಬಂದಿದ್ದಾರೆ, OBC ನಮ್ಮ ಜೊತೆಗೆ ಬಂದಿದ್ದಾರೆ, ಅವ್ರು ಹೇಳೋ ಲೆಕ್ಕ ನೋಡಿದರೆ 52%ಗಿಂತ ಹೆಚ್ಚಿನ ಮತಗಳು ಅವ್ರ ಜೊತೆಗೆ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಮತಗಳನ್ನು ಹೇಳ್ತಾರೆ, ಅದು ಎಷ್ಟರ ಮಟ್ಟಿಗೆ ಈ ರೀತಿಯಾಗಿ ಜೊತೆಯಾಗಿರುವಂಥ ಚಾನ್ಸಸ್ ಇದೆ? ಮೊದಲನೇದಾಗಿ ಇಂಡಿಯಾ ಒಕ್ಕೂಟ, ಇದು 1 ಹಿಂದೆ ಅಂದರೆ ಜೂನ್ನಲ್ಲಿ ಸ್ಥಾಪನೆ ಆಯಿತು, ಪಟ್ನಾದಲ್ಲಿ ಪ್ರಥಮ ಮೀಟಿಂಗ್ ಆಯಿತು, ಆಮೇಲೆ ಬಾಂಬೆನಲ್ಲಿ ಬೆಂಗಳೂರಿನಲ್ಲಿ ಮೀಟಿಂಗ್ಗಳಾದವು. ಆದರೆ 1 ನಂತರ ಸ್ತಬ್ಧ ಇಲ್ಲ, ಯಾಕಂದರೆ ಕಾಂಗ್ರೆಸ್ಸು ಮಧ್ಯಪ್ರದೇಶ ರಾಜಸ್ಥಾನ ಈ ಚುನಾವಣೆಗಳನ್ನು ಎದುರಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಈ ಇಂಡಿಯಾ ಒಕ್ಕೂಟ ಅನ್ನೋದು ಇದೇನದೇ ಬಹುಶಃ ಕಾಂಗ್ರೆಸ್ಗೆ ಮರ್ತೋಗ್ಬಿಡ್ತು. ಕಾನ್ಸಂಟ್ರೇಷನ್ ವಾಸ್ ಓನ್ಲಿ ಆನ್ ದೀಸ್ ಅಸೆಂಬ್ಲಿ ಎಲೆಕ್ಷನ್ಸ್. ಆ ಟೈಮ್ನಲ್ಲಿ ಮತ್ತು SP ಸಮಾಜವಾದಿ ಪಾರ್ಟಿಯವರು ಮಧ್ಯಪ್ರದೇಶದಲ್ಲಿ ನಮಗೆ ಹೊಂದಾಣಿಕೆ ಆಗಬೇಕು ಅಂತ ಹೇಳಿದರು, ಕಾಂಗ್ರೆಸ್ ಇಲ್ಲ ಆಗೋದಿಲ್ಲ ಅಂತ ಹೇಳ್ತು. ಹೀಗೆ ಅನೇಕ ವಿಚಾರಗಳು ಬಂದಿತ್ತು. ಕಾಂಗ್ರೆಸ್ ಬಹುಶಃ ಸಂಪೂರ್ಣವಾಗಿ ಒಂದು ಇಗ್ನೋರ್ ಮಾಡಿಬಿಡ್ತು ಇಂಡಿಯಾ ಒಕ್ಕೂಟನ. ಈ ಎಲೆಕ್ಷನ್ಗಳೆಲ್ಲ ಆದಮೇಲೆ ಅಂದರೆ ಡಿಸೆಂಬರ್ ಸಮಯದಲ್ಲಿ ಮತ್ತೆ ನೆನಪಾಗ್ಬಿಟ್ಟು ಇಂಡಿಯಾ ಒಕ್ಕೂಟ ಅನ್ನೋದು ಒಂದು ಇದೆ, ಅದ್ರ ಜೊತೆಗೆ ಹೋಗಬೇಕು ಅನ್ನೋದು ಬಹುಶಃ ನೆನಪಾಯಿತು. ಆಮೇಲೆ ಅಲ್ಲಿಯ ಒಂದು ಪ್ರಕ್ರಿಯೆಗಳು ಮತ್ತೆ ಶುರುವಾದವು. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ ಈ ಒಂದು ಒಕ್ಕೂಟ ಶುರುವಾದ ಮೇಲೆ ಅದನ್ನು ಒಟ್ಟಿಗೆ ತಂದು ಅದಕ್ಕೆ ಪ್ರಣಾಳಿಕೆ ಮಾಡಿ ಅದಕ್ಕೆ ಲೀಡರ್ಸನ್ನು ಮಾಡಿ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಾಗ್ಬೋದು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅನೇಕ ಪ್ರಕ್ರಿಯೆಗಳು ನಡೀಬೇಕಿತ್ತು. ಈಗ BJP ಹೇಗೆ ಒಂದು ಶಕ್ತಿಯುತವಾಗಿ ಪೋಲ್ ಮೆಷಿನರಿ ಏನಿದೆ ಅದರದ್ದು ಅದನ್ನು ಮುಂದಗಡೆ ಬಿಟ್ಟು ಯುದ್ಧಕ್ಕೆ ಹೋಗೋ ವಾರ್ ಫೂಟಿಂಗ್ನಲ್ಲಿ ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಆ ರೀತಿ ಹೇಗೆ ಪ್ರಿಪೇರ್ ಮಾಡುತ್ತೆ ಎಲೆಕ್ಷನನ್ನು ಅದನ್ನು ನಾವು ಇಲ್ಲಿ ಕಾಣಲಿಲ್ಲ. ಸೊ ಹಾಗಾಗಿ
ಇದು ಎಲ್ಲೋ ಒಂದ್ ಕಡೆ ಅದಕ್ಕೆ ಒಂದು ಸೆಟ್ ಬ್ಯಾಕ್ ಆಯ್ತು ಇಂಡಿಯಾ ಒಕ್ಕೂಟಕ್ಕೆ. ಚುನಾವಣಾ ಮೈತ್ರಿ ನಾವು ಮಾಡ್ಕೊಂಡಿದ್ದು ಇಂಡಿಯಾ ಮೈತ್ರಿಕೂಟ ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರನೇ, ಅದು ಕಾಂಗ್ರೆಸ್ನ ನಂಬಿಕೆ ಆಗಿದೆ. ಇಲ್ಲ ನಂಬಿಕೆ ಅಲ್ಲ, ನಾವು ಪಕ್ಷಗಳ ನಂಬಿಕೆ ಅದಾಗಿರಲಿಲ್ಲ, ಎಸ್ಪಿ ನಂಬಿಕೆ ಅದಾಗಿರ್ತಿರೋರು ಮಧ್ಯಪ್ರದೇಶದಲ್ಲಿ ಆ ಮಾತ್ರ ಕೇಳಿದ್ರು ನಂತರ ಅದು ಆಮ್ ಆದ್ಮಿ ಪಶ್ಚಿಮ ಬಂಗಾಳದಲ್ಲಿ ಈವನ್ ಆಮ್ ಆದ್ಮಿ ಪಾರ್ಟಿ ಹೇಳಿತ್ತು, ಮಧ್ಯಪ್ರದೇಶದಲ್ಲಿ ಹೇಳಿತ್ತು, ರಾಜಸ್ಥಾನದಲ್ಲಿ ಹೇಳಿದ್ರು. ನಮಗೆ 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 ನಮ್ಮನ್ನ ಇವರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ರೀತಿಯಲ್ಲಿ ಅವರು ಹೇಳಿದ್ರು. ಅವರ ಅಭಿಪ್ರಾಯ ಬಟ್ ನಮ್ಮ ನೇರವಾದ ಲೋಕಸಭಾ ಚುನಾವಣೆಗೆ ಮಾತ್ರ ಈ ಮೈತ್ರಿ ಇಂಡಿಯಾ ಮೈತ್ರಿ ಕೂಡ ಮಾಡೋಣ ಅಂತ. ಯಾಕಂದ್ರೆ ಈಗ ಆಮ್ ಆದ್ಮಿ ಪಾರ್ಟಿ ಕೂಡ ರಾಷ್ಟ್ರೀಯ ಪಕ್ಷ, ಸಿ ಅದು ಒಂದು ಬೆಳೀತಾರ ಪಕ್ಷ. ನಾವು ಎಲ್ಲಿ ನಮ್ಗೆ ಗುರಿ ಏನಿದೆ, ಬಿಜೆಪಿ ಅಧಿಕಾರಿಗೆ ಬರಬಾರ್ದು, ರಾಜ್ಯ ರಾಜ್ಯಗಳು ನಾವು ಕಿತ್ತಾಗೋಣ ಪರವಾಗಿಲ್ಲ, ಟ್ರಯಾಂಗಲ್ ಫೈಟ್ ಆಗಿ ರಾಜ್ಯ ಚುನಾವಣೆಗೆ ನಾವು ಒಟ್ಟಾಗಿ ಹೋಗೋಣ ಅಂತ ಮತ್ತೆ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಮಾತ್ರ ನಾವು ಮೈತ್ರಿ ಮಾಡ್ಕೊಂಡಿದ್ವಿ. ಅದರೊಳಗೂ ಕೂಡ ಮಾನ್ಯ ಖರ್ಗೆ ಅವರು ಅದಕ್ಕೆ ಸಂಚಾಲಕರಾದರು, ಮೀಟಿಂಗ್ ವರ್ಚುವಲ್ಲೂ ಕೂಡ ಮೀಟಿಂಗ್ ಮಾಡಿದ್ರು. ಎಲ್ಲರೂ ಎಲ್ಲಿ ತಯಾರಿ ಮಾಡ್ಕೊಬೇಕಾಗಿತ್ತು ಆ ತಯಾರಿ ಮಾಡ್ಕೊತೇವೆ. ನಾವು ನೇರವಾಗಿ ಸ್ಪಷ್ಟವಾಗಿದ್ವಿ, ನಾವು ಪ್ರಧಾನಮಂತ್ರಿ ಹುದ್ದೆ ಆಕಾಂಕ್ಷಿಗಳಲ್ಲ, ಯಾವ ತ್ಯಾಗಕ್ಕೂ ಸಿದ್ಧ, ಎಷ್ಟು ಸೀಟ್ ಬೇಕಾದ್ರೂ ನಾವು ಕಳ್ಕೊಳ್ತಿದ್ದ. ನಾವು ಇಂಡಿಯಾ ಮೈತ್ರಿಕೂಟದಲ್ಲಿ ನಾವು ಎಲ್ಲರಿಗೂ ಎಲ್ಲ ಮಿತ್ರರಿಗೂ ಕೂಡ ಅವಕಾಶಗಳನ್ನ ಕೊಡ್ತೀವಿ ಅಂತ ಹೇಳಿದ್ವಿ. ಹೋಗರವ್ರು ಬರ್ತೀನಿ ಅದಕ್ಕೆ ಮುಂಚಿತವಾಗಿ, ರಾಮಮೂರ್ತಿ ಅವರೇ, ಎಷ್ಟು ಮಟ್ಟಿಗೆ ನಮಗೆ ಪ್ರಧಾನಮಂತ್ರಿ ಹುದ್ದೆಯು ಕೂಡ ಮುಖ್ಯ ಅಲ್ಲ, ಅದರ ತ್ಯಾಗಕ್ಕೂ ಸಿದ್ಧ ಅನ್ನುವಂತ ಕ್ಯಾಂಪೇನ್ ಎಷ್ಟು ಮಟ್ಟಿಗೆ ಬಿಜೆಪಿಗೆ ಅನುಕೂಲ ಮಾಡಿಕೊಟ್ಟಿದೆ? ಏನಾಗಿದೆ, ಒಂದೇ ಒಂದು, ನಾವು ಅವತ್ತಿಂದ ನಾವೆಲ್ಲ ಎನ್ಡಿಎ ಪಕ್ಷಗಳು ನರೇಂದ್ರ ಮೋದಿ ನಾಯಕತ್ವದಲ್ಲಿ ನಾವು ಅವರೇ ಮುಂದಿನ ಪ್ರಧಾನಮಂತ್ರಿಯಿಂದ ನಾವು ಇಡೀ ಎನ್ಡಿಎ ಪಕ್ಷಗಳು ಏನಿದೆ ಅದು ಇದು ಕೊನೆಯ ತನಕ ಕಾಂಗ್ರೆಸ್ನವರು ಯಾರು ಮುಖ್ಯ ಯಾರು ಪ್ರಧಾನಮಂತ್ರಿ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿಲ್ಲ, ಯಾರು ಘೋಷಣೆ ಮಾಡಿಲ್ಲ. ಅವರು ಎನ್ ಡಿ ಎ ಐ ಎನ್ ಡಿ ಒಕ್ಕೂಟ ಅಷ್ಟೇ ಬಿಟ್ಟರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಹೇಳಿದ್ರೆ ಇದು ಇರ್ತಿರ್ಲಿಲ್ಲ. ಇದು ಎನ್ ಡಿ ಎ ಅವರು ಇರ್ತಿರಲಿಲ್ಲ, ಅವರು ಕಚ್ಚಿಕೊಂಡು ಹೋಗ್ಬಿಡೋರು. ಕೊನೆಯ ತನಕ ಪಶ್ಚಿಮ ಬಂಗಾಳ ಗಲಾಟೆ, ಯು ಪಿ ಗಲಾಟೆ ಆಯಿತು, ಎಲ್ಲ ಕಡೆ ಬಿಹಾರ ಯಾಕೆ ಕಿತ್ಕೊಂಬಂದು ಇವ್ರ ಕಡೆಯಿಂದ, ಎಲ್ಲೋ ಒಂದು ಕಡೆ ಇವರು ಒಕ್ಕೂಟನೇ ಆಗಿಲ್ಲ ಇವರು. ಈ ಪರಿಸ್ಥಿತಿನಲ್ಲಿ ರಾಹುಲ್ ಗಾಂಧಿ ಅವರು ಅವ್ರದ್ದೇ ಒಂದು ಎಲ್ಲ ದಿಕ್ಕು ದೆಸೆ ಇಲ್ಲದೇ ದಿಕ್ಕಾಪಾಲಾಗಿ ಹೋಗುವಂಥ ಪರಿಸ್ಥಿತಿ ಯಾವಾಗ ಆಯಿತು ಅವಾಗ ನಮ್ಮಲ್ಲಿ ಏನು ಬಲಾಬಲಗಳಾಯಿತು? ಒಂದೇ ಟೀಮ್ ನಮ್ಮದೆಲ್ಲ, ಅಲ್ಲೂ ಒಂದು ಕಡೆ ಭಿನ್ನಾಭಿಪ್ರಾಯ ಬಂದಿದೆಯಾ? ಒಂದು ಪ್ರೆಸ್ ಮೀಟ್ ಮಾಡಿದಾರ? ನೋ. ಇವತ್ತು ನರೇಂದ್ರ ಮೋದಿನವರು 75 ದಿವಸ ಪ್ರಚಾರದಲ್ಲಿ 210 ಸಭೆ ಏನು ಮಾಡೋದು, ಆಲ್ ಇಂಡಿಯಾದಲ್ಲಿ 210 ಸಭೆ, 206 ರ್ಯಾಲಿಗಳು ಮಾಡೋರು. ಒಳ್ಳೆಯದು, ಇದು ಗಿನ್ನಿಸ್ ರೆಕಾರ್ಡ್, ಇದು ಗಿನ್ನಿಸ್ ರೆಕಾರ್ಡು. ಇಡೀ ಭಾರತ ದೇಶದಲ್ಲಿ ಇಷ್ಟು ರ್ಯಾಲಿಗಳಾಗಿರೋದು ದೇಶದಲ್ಲಿ ಪ್ರಪಂಚದಲ್ಲಿ ಅಂತ ರೆಕಾರ್ಡ್ ಅದು. ಇವ್ರು ಹೇಳ್ತಾ ಇದ್ರು ಸಂದರ್ಶನ ಮಾಡಲ್ಲ, ಯಾವ ಪ್ರೆಸ್ಸವ್ರನ್ನ ಮೀಟ್ ಮಾಡಲ್ಲ. 80 ಸಂದರ್ಶನ ಮಾಡಿದ್ರು, 80 ಟೀಮ್ಗಳು ಸಂದರ್ಶನ ಮಾಡಿದ್ರು. ಪ್ರಶ್ನೆಗಳೆಲ್ಲ ಅವ್ರದ್ದೇ ಅಂತೆ ಇರ್ಬೋದು, 1000 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. 1000 ಪ್ರಶ್ನೆ ಈಗ ನೀವು ರಾಹುಲ್ ಗಾಂಧಿ ಅವರು ಅದೇ 1000 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಇಲ್ಲೇ ಕೂತಿದ್ದಾರೆ. ಪರಿಸ್ಥಿತಿ ಏನಾಯ್ತು ಅಂತ ಅವರೇ ಹೇಳಿ. ಇವತ್ತಿನ ಪರಿಸ್ಥಿತಿನಲ್ಲಿ ಇದು ಬಿಟ್ಟು ಅಮಿತ್ ಶಾ ರ್ಯಾಲಿಗಳಿತ್ತು, ವ್ಯವಸ್ಥಿತವಾಗಿ ಮಾಡಿತು, 1000 ಕಡೆ ವ್ಯವಸ್ಥಿತವಾಗಿ ತಾಲೂಕು ವೈಸಿಂದ ಹಿಡಿದು ಇನ್ನೂ ಕೆಲ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರವಾಗಿ ಇವತ್ತು ದೊಡ್ಡ ಒಳ್ಳೆ ಸಂಘಟನೆ ಮಾಡ್ಕೊಂಬಂತು. ಕಳೆದ 75 ದಿವಸ ಇಡೀ ಕಾರ್ಯಕರ್ತರು ದೇಶಕ್ಕಾಗಿ ಕೆಲಸವನ್ನು ಮಾಡಿದ್ರು. ಇವಾಗ ಇವ್ರು ಹೇಳ್ತಾ ಇದ್ರು, ಇವಾಗ ನಟರಾಜ್ ಗೌಡರು ಹೇಳ್ತಾ ಇದ್ರು 53% ಓಟ್ನ ಬಿಟ್ಟಿದ್ದೀವಿ ಅಂತ. ಎಲ್ಲಿ ಬಿಟ್ಟಿದ್ರು 53% ಇಡೀ ದೇಶದಲ್ಲಿ ಅವ್ರಿಗೆ ತೋರಿಸ್ಲಿ? ಅವ್ರಿಗೆ 70 ವರ್ಷದಲ್ಲಿ ಕಾಂಗ್ರೆಸ್ 70 ಪೀಸ್ ಆಯಿತು, 70 ಸಲ ಹೊಡೆದೋಯ್ತು ಕಾಂಗ್ರೆಸ್. ಕಾಂಗ್ರೆಸ್ ಅವತ್ತಿಂದ ಇವತ್ತು ತನಕ ಇದುವರೆಗೆ ಒಕ್ಕೂಟ ಆಗಿಲ್ಲ. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ನಾವು ನೆಕ್ಸ್ಟು ಆಯ್ಕೆಯನ್ನು ಮಾಡೋದು ರಾಹುಲ್ ಗಾಂಧಿ ಅವ್ರನ್ನ ಅಂತ ಮೊನ್ನೆ ಮಾತಾಡಿದ್ದು, ಬಾಯಿ ಬಿಟ್ಟು ಹೇಳಿದ್ದು. ಇವತ್ತು ದೇಶದಲ್ಲಿ ಫ್ರೀ ಏನು ಕೇಳ್ತಿಲ್ಲ ಸರ್, ಯಾರು ಫ್ರೀ ಕೇಳ್ತಿಲ್ಲ, ಅದು ಕೇಳ್ತಿಲ್ಲ. ಇವತ್ತು ದೇಶದಲ್ಲಿ ದೇಶ ಚೆನ್ನಾಗಿರಬೇಕು, ದೇಶಕ್ಕೋಸ್ಕರ ಒಳ್ಳೇದಾಗಬೇಕು. ಈ ಪರಿಸ್ಥಿತಿ ಇಡೀ ದೇಶದ ಜನತೆಗೆ ಬಂದಿದೆ, ಜನ ಓಟ್ ಹಾಕಿ ಆಶೀರ್ವಾದವನ್ನು ಮಾಡಿ ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಮೋದಿ ಅಂತ ಹೇಳಿದ್ವಿ ನಾವು. 370 ಹೇಳಿದ್ವಿ ನಾವು, 370 ಮೇಲೆ ಬರುತ್ತೆ ಅಂತ ಅಂದ್ಬಿಟ್ಟು 370 ಬರುತ್ತೆ ನೀವು, 370 ನಾವು ಗೆಲ್ತೀವಿ ನಾವು. ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಏ ನೆಕ್ಸ್ಟ್ ಮುಂದೆ ಇನ್ನು 10 ವರ್ಷಕ್ಕೆ ಏನು ಮಾಡಬೇಕು. ಈ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿನ ಜನ ಆಶೀರ್ವಾದ ಮಾಡಿದ್ದಾರೆ. ಓಕೆ 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 ಓಕೆ, ಆದರೆ ಬರ್ತೀನಿ ಇಲ್ಲಿ ಸುಭಾಷ್ ಶುಗರ್ ಅವರು, ಎಷ್ಟರ ಮಟ್ಟಿಗೆ BJP ಈಗ ಹೇಳ್ತಾ ಇರುವಂಥ ನಾವು ಇಷ್ಟು ಸೀಟ್ ಗೆದ್ದೇ ಗೆಲ್ತೀವಿ ಅಂತ, ಆದರೆ ಎಲೆಕ್ಷನ್ನ ಸಂದರ್ಭದಲ್ಲಿ ಹಾಗಾದರೆ BJP ಈ ಮುಸ್ಲಿಂ ವಿಚಾರಗಳನ್ನು ತೆಗೆದುಕೊಂಡಿರುವಂಥ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ನಿಜ, ನಾವು ಇಂಥ ಟಾರ್ಗೆಟ್ ರೀಚ್ ಆಗಬೇಕಂದ್ರೆ ಇಂಥ ಇಶ್ಯೂಗಳು ಕೂಡ ಬಹಳ ಮುಖ್ಯವಾಗಿ ನಮ್ಮ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮನ್ನು ಬೆಂಬಲಿಸುವಂಥದ್ದು ಈ ವಿಚಾರಗಳು ಕೂಡ ತಲುಪಬೇಕು ಅನ್ನೋಂಥದ್ದನ್ನು ಭಾಳ ಕ್ಲಿಯರ್ ಮೆಸೇಜ್ ಆಗಿದ್ದು. ಕರೆಕ್ಟ್, ಆ ವಿಷಯಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ
ಕಾಂಗ್ರೆಸ್ ಪಾರ್ಟಿ ಅವರು ಅಂದ್ಕೊಂಡಂಗೆ ಗೆಲ್ಲದೆ ಇರೋದಕ್ಕೆ ಅಥವಾ ಎಕ್ಸಿಟ್ ಪೋಲ್ನಲ್ಲಿ ಏನು ಹೇಳ್ತಾ ಇದೆ ಈ ರೀತಿ ಏನಾದರೂ ಬಂದರೆ ಅದಕ್ಕೆ ನನ್ನ ಪ್ರಕಾರ ಎರಡು ಕಾರಣಗಳು. ಮೊದಲನೇದಾಗಿ ಇಂಡಿಯಾ ಬ್ಲಾಕ್ ಏನು ಒಂದು ವರ್ಷದಿಂದ ಜೂನ್ನಲ್ಲಿ ಕಳೆದ ವರ್ಷ ಸ್ಟಾರ್ಟ್ ಆಯಿತು, ಸ್ಟಾರ್ಟ್ ಆಗಿ ಅಲ್ಲಿ ಜಸ್ಟ್ ಮಾತಾಡ್ತೀನಿ ನಿಮ್ಮ ಹತ್ರ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಂತೆ ಒಂದು ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಸಮೀಕ್ಷೆಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಕಾಂಗ್ರೆಸ್ ಎರಡಕ್ಕೆ ದಾಟುತ್ತೆ, ಕಾಂಗ್ರೆಸ್ ಎರಡಕ್ಕೆ ದಾಟಿಯೇ ದಾಟುತ್ತೆ ಅನ್ನೋದನ್ನು ಉಪಮುಖ್ಯಮಂತ್ರಿ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ದೇಶದಲ್ಲಿ ಹೇಳ್ತಾರಲ್ಲ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಹೇಳ್ತಾರೆ ಕರ್ನಾಟಕ ಅಂತ ಹೇಳವಲ್ಲ. ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು, ಇವತ್ತು ಹೇಳ್ತೀನಿ. ನಮ್ಗೆ ಈಗ ಯಾರು ಫೋನ್ ಮಾಡಿದ್ರು ಎರಡ ಮೂರು ನಾಲ್ಕು ಒಂದು ಫೋನ್ ಮಾಡ್ತಾರೆ, ಡಬಲ್ ಟಿಕೆಟ್ ಮೇಲೆ ಹೋಗ್ತದೆ ನೋಡಿ ನೋಡ್ರಪ್ಪ ನೀವೇನೆ. ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ನೀವು ಹೇಳ್ತಾ ಇದ್ರಲ್ಲ, ನೀವು ಹೇಳಿ ಕರೆಕ್ಟ್ ಆಗಿ ನೀವು ನೋಡಿರೋದು, ಕಣ್ಣಲ್ಲಿ ನೋಡಿರೋದು. ವಿಧಾನಸಭೆಯಲ್ಲಿ 136 ಬಂದಿದ್ದೆ, ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ವಿಧಾನಸಭೆಯಲ್ಲಿ. ಇವತ್ತು ಹೇಳ್ತೀನಿ ಕರ್ನಾಟಕ ಕ್ರಾಸ್ ಡಬಲ್ ಡಿಜಿಟ್ ಹೇಳ್ತಾ ಇದ್ದೀನಲ್ಲ ಡಬಲ್ ಡಿಜಿಟ್ ಅಂತ. ನನಗೆ ಈ ಎಕ್ಸಿಟ್ ಪೋಲ್ ಎಕ್ಸಿಟ್ ನನಗೆ ವಿಶ್ವಾಸ ಇಲ್ಲ. ಯಾವುದಕ್ಕೆ ಅಂದರೆ ಅವ್ರ ಅಸೆಸ್ಮೆಂಟ್ಸ್ ಹೋಗಲ್ಲ, ಭಾಳ ಇಂಟೀರಿಯರ್ ಹೋಗಲ್ಲ ಅವರು. ಇದು ಪಾರ್ಲಿಮೆಂಟಲ್ಲೂ ಅಷ್ಟೇ, ಏನು ಸುಮ್ಮನೆ ಏನೋ ಒಂದು ಸ್ಯಾಂಪಲ್ ಸೇಲ್ ಮಾಡಿದ್ದಾರೆ. ಇಂಡಿಯಾ ಇಸ್ ರೆಡಿ ಟು ಟೇಕ್ ಓವರ್. ಎಸ್, ಇದು ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸ. ಎರಡಂಕಿಗಿಂತ ಹೆಚ್ಚು ಸೀಟ್ಗಳನ್ನು, ಎರಡಂಕಿಯ ಸೀಟ್ಗಳನ್ನು ನಾವು ಗೆಲ್ತೀವಿ, ಎರಡಂಕಿಯಲ್ಲೇ ಇರುತ್ತೆ ನಮ್ದು, ಅಂದರೆ ಹತ್ತಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ತೀವಿ. ಎಷ್ಟು ಸೀಟು ಅನ್ನೋದನ್ನು ಅವರು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ. ನಟರಾಜ್ ಗೌಡರು ಬಹುಶಃ ಯಾವ ರೀತಿಯಾಗಿ ಹೇಳ್ತಾರೆ ನೋಡ್ತೀನಿ. ಅವರ ಪ್ರಕಾರ ಎರಡಂಕಿ ಅಂದರೆ ಎಷ್ಟು, ಎಲ್ಲಿಂದ ಎಲ್ಲಿವರೆಗೆ ನಿಲ್ಲುತ್ತೆ ಅದರ ಬಗ್ಗೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ ಚಿಕ್ಕಬೇಕು ಅಂತ.